ನನ್ನ ಪ್ರೀತಿಯ ಪ್ರೇಕ್ಷಕರೇ ಈ ಗ್ರಾಮದಲ್ಲಿ ನಡೆದ ತಿಮ್ಮಣ್ಣ ಅನ್ನೋ ವ್ಯಕ್ತಿ ಜೀವನದ ನೈಜ ಘಟನೆಯನ್ನ ನಾವು ಹೇಳಕೊಟ್ಟಿದ್ದೀವಿ ತಿಮ್ಮಣ್ಣ ಗ್ರಾಮನ ಬಿಟ್ಟು ಸುಮಾರು ವರ್ಷಗಳೇ ಕಳೆದಿದೆ ಆದರೆ ಅವರನ್ನ ನೋಡಕ್ಕೆ ಪ್ರತಿದಿನ ಯಾರಾದರೂ ಒಬ್ಬರು ಹುಡುಕಿಕೊಂಡು ಬರ್ತನೇ ಇರ್ತಾರೆ ಅವರು ಈ ಗ್ರಾಮನ ಯಾಕೆ ಬಿಡಕ ಕಾರಣ ಅವರನ್ನ ಜನ ನೋಡಕ್ಕೆ ಯಾಕಾದರೂ ಬರ್ತಾರೆ ಅಂತ ಮುಂದೆ ಈ ಪ್ರಸಂಗನ ನೀವೇ ನೋಡಿ ಸಾರಿ ಕಣ ಆಕ್ಚುಲಿ ನಾನು ಇವತ್ತು ನಮ್ಮ ತಾತ ಇದ್ರಲ್ಲ ಆ ಹಳ್ಳಿಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದ ತಕ್ಷಣ ನಾನು ಇನ್ ಮೀಟ್ ಮಾಡ್ತೀನಿ ಹಳ್ಳಿಗ ಯಾಕೆ ತಿಮ್ಮಣ್ಣ ಅಂತ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಏ ನೀನ್ ಚಿಕ್ಕವನಾಗಿದ್ದಾಗ ನಿಂಗೆ ದೃಷ್ಟಿಗೊಮ್ಮೆ ತೆಗೆದಿರಲ್ಲ ಅವ್ರೇನೋ ಎಕ್ಸಾಕ್ಟ್ಲಿ ಅಂಡ್ ಅಮ್ಮ ಕೂಡ ಅವ್ರನ್ನೊಂದ್ಸತಿ ಭೇಟಿ ಮಾಡಿ ಮಾತಾಡ್ಸೋಕಂದ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದ ತಕ್ಷಣ ರೆಸ್ಟೋರೆಂಟ್ ಅಲ್ಲಿ ಸಿಗೋಣ ಓಕೆ ತರುಣ್ ಬಾಯ್ ಬಾಯ್ ಗೌತಮ್ ರಂಗಿ ಅಲ್ಲಿ ನೋಡು ಗೌಡ ಬರ್ತವನೆ ಬರ್ಲಿ ಬರ್ಲಿ ನೋಡಿ ಗೌಡ್ರೆ ಅಪ್ಪ ಡಿಮಗ ಪರಂಗಿ ನಿಮ್ ಮುಖ ಕಂಡು ಕಾಲ್ ಮೇಲೆ ಕಾಲಾಕತ್ತನಿಲ್ಲ ನೀವು ಅಂದ್ರೇನು ಊರ್ ಗೌಡ ಅಂದ್ರೇನು ನೀವು ಬತ್ತಾ ಇದ್ರಿ ಅಂತ ಗೊತ್ತಾದ್ಮೇಲೆ ಕಾಲ್ ಮೇಲೆ ಕಾಲ್ ಹಾಕಳದು ಅಂದ್ರೇನು ಕೇಳಿ ಗೌಡ್ರೆ ಬಾರ್ಲ ಕೇಳ್ತೀನಿ ಲೈ ಪರಂಗಿ ನಾನ್ ಬತ್ತಾ ಇದ್ರು ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿದೆಯಲ್ಲ ಎಷ್ಟ ದಿಮಾಗ್ ನಿಂಗೆ ಕನೆಕ್ಷನ್ ಕಾಲ್ಗಳು ಯಾರಲ್ಲ ನಿಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡಿರ್ದ ಯಾರಲ್ಲ ನೀನೇ ಮತ್ ನಿಮ್ ಗೌಡಂಗ್ ಯಾಕಲ ಉರಿ ಪಾಡ್ಸಕ್ದಲ್ಲಿ ಉರಿಬೇಕು ನನ್ ಕಾಲ್ಕಲ್ಲ ನಾನು ಹಿಂಗಾದ್ರೆ ಕುಗ್ಗತ್ತೀನಿ ಹಿಂಗಾದ್ರೆ ಕುಗ್ಗತ್ತೀನಿ ಎರಡು ಕಾಲು ಹಾಕ್ಸ್ಕೊಂಡು ಡ್ಯಾನ್ಸ್ ಆರ ಮಾಡ್ತೀನಿ ಅದನ್ನ ಕಟ್ಕೊಂಡು ನಿಮ್ ಗೌಡಂಗ್ ಏನಾಗಲ್ಲ ಏ ಪರಂಗಿ ಜಾಸ್ತಿ ಮಾತಾಡ್ತಿದ್ಯಾ ಪರಿಣಾಮವ ಎದುರಿಸ್ಬೇಕಾಯ್ತದೆ ಕನೆಕ್ಷನ್ ಹಿಂಗೆ ಆಡ್ತಿದ್ರೆ ರಾಮಾಯಣದಲ್ಲಿ ಭೀಮ ಏನ್ ಹೇಳ್ದ ಅಂತ ಹೇಳ್ಬೇಕಾಗತ್ತೆ ಪರಿಣಾಮ ನೆಟ್ಗಿರಲ್ಲ ಅಂತ ಹೇಳಿ ನಿಮ್ ಗೌಡಂಗೆ ಓಲಿ ಬುಡಿಲಿ ಏನಾಯ್ತು ಅಂತ ಹಿಂಗ್ ಆಡ್ತಾ ಇದೆ ಗೌಡ್ರೆ ನಿಮ್ ಕೊತೆಗೆಲ್ಲ ಸುಮ್ಮನೆ ನೆಡ್ರಿ ಗೌಡ್ರೆ ನಿಮ್ ಕೊತೆಗೆಲ್ಲ ಬನ್ನಿ ಸುಮ್ಮನೆ ಅಂದ್ರೆ ಬಂದ್ಬಿಟ್ಟ ದೊಡ್ಡದ ಕಿಸಿ ನೋಡ್ಲಾ ಬಳ್ಳಿ ಹೆಂಗ ಹೋಯ್ತಾನೆ ಒಳ್ಳೆ ಹಳೆ ಮರ ಅಲ್ಲಾಡ್ಕೊಂಡೋದಂಗೆ ಹೆಂಗೆ ಗೌಡ ನಮ್ಮ ಮಾತಿಗೆ ಅದು ರೋಗಿ ಬಿಟ್ಟ ಮತ್ತೆ ನಾನ್ ಅಂದ್ರೆ ಯಾರ್ಲ ಗಾರೆ ಕೆಲಸ ಗಾರೆ ಕೆಲಸ ನಳದೇ ಗ್ರಾಜುಯೇಟ್ ಪರಂಗಿ ಅಲ್ಲಿ ನೋಡು ನಮ್ಮ ಊರಿಗೆ ಯಾವ್ದೋ ಗಾಡಿ ಬರ್ತಾ ಇದೆ ಎಕ್ಸ್ಕ್ಯೂಸ್ ಮೀ ಸರ್ ತಿಮ್ಮಣ್ಣವ್ರ ಊರು ಇದೇನಾ ಹಾ ಇದೆ ಸರ್ ಅವ್ರ ಮನೆ ಎಲ್ಲಿ ಬರುತ್ತೆ ಸರ್ ಪಾಳ್ ಬಿದ್ದಿರೋ ಅವ್ರ ಮನೆ ತಗೊಂಡು ಏನು ಸರ್ ಮಾಡ್ತೀರಾ ಓಕೆ ಅವ್ರು ಇವಾಗ ವಾಸವಾಗಿರೋ ಮನೆಯಲ್ಲಿ ಸರ್ ಅವರೆಲ್ಲ ಊರಲ್ಲಿ ವಾಸವಾಗಿದ್ದಾರೆ ಅವ್ರು ಊರು ಬಿಟ್ಟು ಹೋಗಿ 4-5 ವರ್ಷ ಆಯ್ತು ಎಲ್ಲವನೆ ಹೆಂಗವನೆ ಯಾರಿಗೂ ಗೊತ್ತಿಲ್ಲ ಸರ್ ಊರು ಬಿಟ್ಟು ಹೋದ್ರಾ ಹ್ಞೂ ಸರ್ ಯಾಕೆ ಅಯ್ಯೋ ಅದೊಂದು ದೊಡ್ಡ ಕತೆ ಸರ್ ಇದು ಊರು ಇಲ್ಲೆಲ್ಲ ಹೇಳೋಕ್ಕಾಗಲ್ಲ ನೀವು ಅಂದರೆ ಒಂದು ಪ್ರಶಾಂತವಾದ ಜಾಗ ಕರ್ಕೊಂಡು ಹೋಗ್ತೀನಿ ಹೋಗೋಣ ಸರ್ ಆಲ್ ರೈಟ್ ಬನ್ನಿ ಹಾಂ ಸರ್ ಇಲ್ಲೇ ಇಲ್ಲೇ ಹೆಡಕ್ಕೆ ಇಲ್ಲ ಬೆಳ್ಳುಳ್ಳಿ ಸರ್ ನಮ್ಮ ತಿಮ್ಮ 6 ಕೇಳ್ದವನಲ್ಲ 3 ಕೇಳ್ದವನಲ್ಲ ಸರ್ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ತನ್ನ ಪಾಡಿಗೆ ತಾನಿದ್ದ ಅವನ ಹಣೆ ಬರೋಕ್ಕೆ ಮದುವೆ ವಯಸ್ಸಿಗೆ ಬಂದ ಮದುವೆ ಆಗಲಿಲ್ಲ ವಯಸ್ಸು ಸ್ವಲ್ಪ ಜಾಸ್ತಿ ಆದ್ಮೇಲೇ ಮದುವೆ ಆಯ್ತು ಮದುವೆ ಆದ್ಮೇಲೆ ಅಂತೂ ಹೆಂಡತಿ ಅಂದ್ರೆ ಅವನಿಗೆ ಪ್ರಾಣ ಸರ್ ಸರ್ ಹೆಂಡತಿ ಮೇಲೆ ಒಂದು ಪ್ರಸಂಗ ಕಟ್ಟಿ ಹಾಡೋನು ಸರ್ ಎಷ್ಟು ಚೆನ್ನಾಗಿ ಆಡ್ತಿದ್ದ ಅಂತೀರ ಅವನು ಹಾಡೋಕೆ ಶುರು ಮಾಡಿದ್ರೆ ನಾವಷ್ಟೇ ಅಲ್ಲ ಸರ್ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ಕಾಯ್ಕೊಂಡು ನಿಂತಿರೋದು ಅಷ್ಟು ಚೆನ್ನಾಗಿ ಆಡ್ತಿದ್ದ ಹೇಗೆ ಅಂತ ನನ್ನ ಮಡದಿ ಯಾರನ್ನೇ ಕೇಳು ಹೇಳುತ್ತಾರೆ ವರದಿ
ಹೂವನ್ನು ಕೇಳು ಹೇಗೆ ಅಂತ ನನ್ನ ಮಡದಿ ಯಾರನ್ನೇ ಕೇಳು ಹೇಳುತ್ತಾರೆ ವರದಿ ಬೆಳದಿಂಗಳ ಹಾಗೆ ನಗು ಚೆಲ್ಲುತ್ತಾಳೆ ಹಗಲಿರುಳು ನನ್ನ ಪ್ರೀತಿ ಮಾಡುತ್ತಾಳೆ ಎದೆಯ ಕದದ ಮ್ಯಾಗಿದೆ ಅವಳ ಹೆಸರು ಅವಳ ಒಳಗು ತುಂಬಿದೆ ನನ್ನ ಹೆಸರು ಹೂವನ್ನು ಕೇಳು ಹೇಗೆ ಅಂತ ನನ್ನ ಮಡದಿ ಯಾರನ್ನೇ ಕೇಳು ಹೇಳುತ್ತಾರೆ ವರದಿ ಎಸ್ಸಯ್ಯ 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 ಮಾತೆ ಸಪರಕ ಮಾತೆ ಎಸ್ಸಯ್ಯ ಮಾತೆ ಎಸ್ಸಯ್ಯ ಮಾತೆ ಸಪರಕ ಮಾತೆ ಎಸ್ಸಯ್ಯ ಮಾತೆ ಮುದ್ದಾಗಿ ಮಾತು ಹಾಡು ಚಲುವೆ ಒಂದ್ ಕಂಡ ಪ್ರೀತಿ ನಮ್ಮ ನಡುವೆ ನಂಗಂತೂ ಪಂಚ ಪ್ರಾಣ ಅವಳು ಬೆಲಗಟ್ಟ ಕಾಜ ಹೀರೋ ಹರಳು ಅವಳಿಂದ ಏನೂ ಇಲ್ಲ ಅವಳೇನು ನನಗೆ ಇಲ್ಲ ನನಗಾಗೆ ಹುಟ್ಟಿರ ಹೆಣ್ಣು ನನ್ನ ಹೆಂಡತಿ ಎದೆಯ ಕದದ ಮ್ಯಾಗಿದೆ ಅವಳ ಹೆಸರು ಅವಳ ಒಳಗು ತುಂಬಿದೆ ನನ್ನ ಹೆಸರು ಕಣ್ಣ ಅವಳು ಅವಳು ದುಡುಕಾಡೋ ಇಬ್ಬನಿ ಕಣ್ಣ ಅವಳು ಅವಳು ನನ್ನ ಕಂದ್ರೆ ಅವಳಿಗೆ ಶಾನೆ ಇಷ್ಟ ಇಷ್ಟ ಬರ್ದಂಗೆ ನೋಡ್ಕೋತೀನಿ ಕಷ್ಟ ಸಿಂಧೇಳು ನಾಗಿಲ್ಲ ಅವಳಂತ ಕೆಮ್ಮಿಗಲ್ಲ ಅವಳಂದ ಚುರುಬಲ್ಲ ಗಂಗಾರಿ ಎದೆಯ ಕದದ ಮ್ಯಾಗಿದೆ ಅವಳ ಹೆಸರು ಅವಳ ಒಳಗು ತುಂಬಿದೆ ನನ್ನ ಹೆಸರು ಅನ್ನ ಆಗ್ದೋಂಗೆ ಕೆನ್ನೆ ಹೊಡೆದ್ಬಿಟ್ಟೆ ಅಲ್ಲೋ ಎತ್ತುಗಳ ಮೈ ಸೊತ್ ಬಿಟ್ಬಿಟ್ಟು ಆ ಸಣ್ಣ ಹುಡುಗರನ್ನ ಹಾಕೊಂಡು ಹಾಡು ಹೇಳ್ಕೊಂಡು ಊರೆಲ್ಲ ಸುತ್ತ ಇದ್ಯಾ ನಿನ್ ತಲೆಗೆ ಏನ್ ಬುದ್ಧಿ ತುಂಬೈತಾ ಇಲ್ಲ ಲದ್ದಿ ತುಂಬೈತಾ ಬಸವೇಗೌಡರು ಏಳೂರನ್ನ ಕಟ್ಟಿರೋ ಎತ್ತುಗಳು ಕಟ್ಟವ್ರೆ ಅಂತ ಈ ಊರ್ ಜನ ಬಾಯಿ ಮೇಲೆ ಕೈ ಇಟ್ಕೊಂತ ಇದ್ರು ಆದ್ರೆ ನೀನು ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಬಿಟ್ಟಲ್ಲೋ ಬಟ್ಟಿ ಮಗನೇ ಗೌಡ್ರೆ ಮರಿಗೌಡ್ರ ತೋಟದಲ್ಲಿ ನಿಮ್ಮ ಮೆದ್ಗಳನ್ನ ಕಟ್ಟಕವ್ರಂತೆ ಯಾರನ್ನಾರ ಕಳಿಸಿ ಹೊಡ್ಕೊಂಬರ್ಲಿ ನಿಂತ್ಕೊಳ್ಳ ಹೋಗಿ ಎತ್ತುಗಳು ನಡ್ಕೊಂಡು ಬರ ತಗೋ ಇನ್ನೊಂದ್ಸತಿ ಕೆಲ್ಸ ಗಿಲ್ಸ ಅಂತ ಬಂದ್ರೆ ಅಷ್ಟೇ ನಿನ್ನ ಏನ್ ಈ ತಿಮ್ಮಣ್ಣ ಒಳ್ಳೆ ಬ್ಯಾಕಿಂಗ್ ಮೆಣಸಿನ್ಕಾಯಿ ಇಟ್ಟವ್ರು ಬಂದಂಗೆ ಬರ್ತಾವನೆ ಏನಾಯ್ತು ಏನ್ ತಿಮ್ಮಣ್ಣ ಯಾಕಿಂಗ್ ಸಪ್ಗಿದ್ಯಾ ನೀನ್ ಚಂಪ ಬಂದವಳೆ ರಂಗಿ ಹೇಳ್ತಿರೋದು ನಿಜವ ಸುಳ್ಳು ಹೇಳಿ ನಾನು ಯಾವ ನರ್ಕ ಕಪ್ಪ ಹೋಗ್ಲಿ ಸರ್ಕ ನೋಡ ಗೊತ್ತಿತ್ತು ನೀವು ಬಂದೇ ಬರ್ತೀಯ ಅಂತ ಹೊತ್ತರಿಂದನು ನಿಂದೆ ಕರೋಳ ನನಗೆ
ಈ ಸೀರೆ ಯಾವುದು? ಹೊಸ್ತಕೊಂಡ ಚೆನ್ನಾಗದೆ ಚಂಪಾ. ಇದ್ಯಾಕ ಚಂಪಾ? ನಾನು ನಿಮಗೊಂದು ವಿಷಯ ಹೇಳಿಲ್ಲ. ಆ ಬಸವೇಗೌಡ ನನ್ನ ಕಣ್ಣಿಗೆ ಹೊಡೆದ್ಬಿಟ್ಟು ಕೆಲಸದಿಂದ ಕಿತ್ತಾಕ್ಬಿಟ್ಟ. ಒಳ್ಳೆ ಕೆಲಸನೇ ಮಾಡೋನೆ, ಅವಂದೇನು ತಪ್ಪಿಲ್ಲ. ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ನಿಮ್ಗೆ, ಕಂಡೋರ್ ಮನೆ ಕಸ ಎತ್ತವ್ರನ್ನ ಕಸ ತರನೇ ನೋಡ್ತಾರೆ, ಆ ಕೆಲಸ ಬೇಡ ಅಂತ. ನಾಲ್ಕು ಜನಕ್ಕೆ ಕೆಲಸ ಕೊಡೋ ತರ ನಾವಾಗ್ಬೇಕು, ನಮ್ ಕಾಲ ಮೇಲೆ ನಾವು ನಿಲ್ಬೇಕು. ನೋಡು, ಈಗ್ಲೇ ಬಡ್ಡಿಗೌಡ್ರ ಹತ್ರ ಹೋಗಿ 100,000 ಸಾಲ ಕೇಳು. ಸರ್ಕಲ್ ಅಲ್ಲಿ ಹೋಟ್ಲ್ ಇಡೋಣ, ಎಲ್ಲರ ಬಾಯಿ ಮುಚ್ಚೋಣ. ಸುಂದ್ರೆ, ಅವ್ರೇ ಆಗ್ತೀನಿ ಅಂದಾಗ ನೀನ್ ಬೇಡ ಅಂದೆ, ಈಗ ನೀನೇ ಬೇಕು ಅಂತಿದ್ದೆ. ಅವ್ರ ಹಾಕಿಲ್ಲ ಕಂಬಿಡು. ಅಕೌಂಟ್ ಜಾಸ್ತಿ ಟ್ರಾನ್ಸಾಕ್ಷನ್ ಆದ್ರೆ ಟ್ಯಾಕ್ಸ್ ಆಫೀಸರ್ ಬಂದು ತೋಟದ ಮನೆಗೆ ಬೀಗ ಜಡಿತಾರೆ. ಕನಕ್ಸನು, ನೀನ್ ಹೆಂಗಾದ್ರೂ ಮಾಡು. ಅಯ್ಯೋ, ನಾನೇ ಮಾಡಕೈತದೆ, ನನ್ ಕೈಲಿ ಏನದೆ, ಎಲ್ಲ ಅವರೇ ಮಾಡೋದು, ನಾನ್ ಬರೀ ಸುಮ್ ನೋಡೋದಷ್ಟೇ. ಕನಕ್ಸನು, ನನ್ ಕಷ್ಟದಲ್ಲಿ ಇವ್ನಿ ಒಸಿ ಅರ್ಥ ಮಾಡ್ಕೊಂಡು ನೀನ್ ಹೆಂಗಾರ ಮಾಡಬಾರ್ದು. ಜಾಸ್ತಿ ಕೈಯ ಹಂಗ್ಬಿಡ ನೋಯ್ತದೆ, ಒಸಿನವ್ರ ಹಾಕಕ್ ಹೇಳ್ತೀನಿ ಬಿಡು. ನಾವು ಅಂದ್ರೆ ಏನು, ಹೋಟ್ಲು ಅಂದ್ರೆ ಏನ್ಲ ಮಗ? ನಮ್ ವಂಶದಾಗೆ ಬೀದಿಯಲ್ಲಿ ತಲೆ ಎತ್ಕೊಂಡು ತಿರ್ಗಕ್ಕೆ ನಾಚಿಕೆ ಪಟ್ಕೊತಿದ್ದೋ ಅಂತದ್ರಾಗೆ ಸರ್ಕಲ್ ಹೋಗಿ ಹೋಟ್ಲು ಮಡಗ್ತೀವಿ ಅಂದ್ರೆ ಏನ್ಲ ಮಗ? ನಿಮ್ಮಪ್ಪ ಒಂದ್ ದಿವಸನಾರು ಹೋಟ್ಲಿಗೆ ಹೋಗಿ ಕಾಪಿ ನೀರ್ ಕುಡ್ದೋನಲ್ಲ, ನೀರ್ ಕುಡಿಯಕ್ಕೂ ಮನಗ್ ಬತ್ತಿದ್ದ. ನಿನ್ ಎಡ್ತಿ ಮಾತ್ ಕಟ್ಕೊಂಡು ಕುಣಿತಿದ್ಯಲ್ಲ, ಬಡವ ನೀನ್ ಮಡಗ್ದಂಗ್ ಇರು ಅಂತ ಗಾದೆ ಮಾತೆ ಐತಲ್ಲ, ಗೊತ್ತಿಲ್ವಾ ನಿಂಗೆ? ನಿಂಗದೆಲ್ಲ ಗೊತ್ತಾಯ್ಕಲ್ಲ ಬಿಟ್ಬಿಡು. ಹಂಗಾದಕ್ಕೆ ನೀವು ಹಳೆ ಮನೇಲಿರೋದು, ನನ್ನ ಹೆಂಡತಿಗೆಲ್ಲ ಗೊತ್ತದೆ, ಅವ್ಳು ಮಾಡ್ತಾಳ ಬಿಡು. ನೋಡ್ತಾ ಇರೋ, ಬತ್ತೀನಿ. ಗೌಡ್ರೆ, ಆ ಸುಂದ್ರಿ ಒಯ್ತ ಬತ್ತ ನನ್ನ ಕೈಯ ನೀವು ತಕ್ಕುಂತವಳೆ. ನಾನ್ ಬೇರೆ ನಿಮ್ ನಂಬ್ಕಂದಿ ಅವಳಿಗೆ ಒಪ್ಕ ಬಂದ್ಬಿಟ್ಟಿದ್ದೀನಿ, ಅವಳಿಗೂ ಹಾಕ್ಬಿಡಿ 25,000 ರೂಪಾಯಿ ಚೆಕ್ಕ. ನೀನನ್ನ ನುಣ್ಣು ಮಾಡ್ಬಿಡ್ದಾಕಲ್ಲ, ಅಲಕಲ ಮೇಗಿನ ಮನೆಯೊಳಗೆ 30,000 ರೂಪಾಯಿ ಕೊಡಿಸ್ದೆ, ಕೆಳಗಿನ ಮನೆಯೊಳಗೆ 40,000 ರೂಪಾಯಿ ಕೊಡಿಸ್ದೆ, ಆ ಬರ್ನಾಗಿರೋ ಬಲ್ಬ್ಗೆ 50,000 ರೂಪಾಯಿ ಕೊಡಿಸ್ದೆ, ಈ ನಾಳೆ ಪುಸ್ತಕ ಮುಚ್ಚೆ ಮಡಗಿಸ್ಬಿಟ್ಟೆ. ಈಗ ನೋಡಿದ್ರೆ ಆ ಸುಂದ್ರಿ ನನ್ನ ಕೈ ಹಿಡ್ಕೊಂಡಂಗೆ ನೀವು ತಳೆ ಅಂತ ಹೇಳ್ತಿಯಲ್ಲ. ಅದಕ್ಕೆ ನಿಮ್ಮನ್ನ ನಾನು ವೀಕು ಅನ್ನೋದು, ಬೀಗ ಹಾಕಾಗದೆ ಕೀ ನಿಮ್ತವೇ ಅದೇ, ಯಾವಾಗ ಬೇಕಾರು ಹಾಕ್ಬೋದು, ಯಾವಾಗ ಬೇಕಾರು ತೆಗಿಬೋದು, ಸುಮ್ನೆ ಒಪ್ಕೋಬಿಡಿ ಗೌಡ್ರೆ. ನೋಡ್ಲ, ಯಾರೋ ಬಂದು ಹೋಗಿ ಒಳಿಕರಿಲ್ಲ, ನೋಡ್ತೇನೆ. ಓ, ಅಮ್ಮನವ್ರ ಗಂಡ, ಏನಪ್ಪ ಸಮಾಚಾರ? ಗೌಡ್ರ ತೋರಿಸಿ ಮಾತಾಡ್ಬೇಕಿತ್ತು. ಓಹೋ, ಗೌಡ್ರ ತೋ ಮಾತಾಡೋಷ್ಟು ಬೆಳೆದ್ಬಿಟ್ಟ. ಸರಿ ಬಾ. ಏನ್ಲ, ಬಸವೇಗೌಡ ಹೊಡೆದ್ಬಿಟ್ಟು ಕೆಲಸದಿಂದ ತೆಗೆದ್ಬಿಟ್ಟಂತೆ? ಬರಲಾ, ನಮ್ಮ ತೋಟದಾಗೆ ಬಂಗ ನೋಡಿದ್ರಾಯ್ತು. ಗೌಡ್ರೆ, ನಾನು ನಿಮ್ಮ ತಾವು ಕೆಲಸ ಕೇಳಕ್ಕೆ ಬಂದಿಲ್ಲ, ನಂಗೆ 100,000 ರೂಪಾಯಿ ದುಡ್ಡು ಬೇಕು. ನಾನು ನಿಮ್ಮ ಋಣ ಮಾಡ್ಕೊಳಕ್ಕಿಲ್ಲ, ಹೆಂಗಾದ್ರೂ ಮಾಡಿ ತಿರುಸ್ತೀನಿ. ಲೋ ದಡ್ಡ, ನಿಂಗೆ ದುಡ್ಡನ್ನ ಹೇಳ್ಸಕ್ಕೆ ಬರೋಕ್ಕಿಲ್ಲ, 1,00,000 ಸೈಜ್ ಕೈ ಏನು ಮಾಡ್ತಿಲ್ಲ? ನಾನು ಎಂದ್ರು ಚಂಪನುವೆ, ಸರ್ಕಲ್ ತಾವು ಹೋಟ್ಲ್ ಮಡ್ಗೋಣ ಅಂದ್ಕೊಂಡ್ವಿ. ಗೆಯ್ಯಕ್ಕೆ ಏನು ಕೆಲಸ ಇಲ್ಲ, ಅನ್ಕೊಳ್ದೆ ಏನು ಮಾಡಿಲ್ಲ, ಓ ಕ್ಯಾಮ್ ಗಿಮ ನೋಡ್ಲ. ಗೌಡ್ರೆ, ನೀವು ಸುಮ್ಮನೆ ಏ ತಿಮ್ಮ ಸುಮ್ಮನಿರ್ಲ, ಬನ್ನಿಲ್ಲ ಗೌಡ್ರೆ, ಬನ್ನಿಲ್ಲ ಗೌಡ್ರೆ. ಗೌಡ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಗೌಡ್ರು ಮುಟ್ಟದ ಎಣ್ಣಿಲ್ಲ, ನಂಗೆ ಆಗ್ಬೇಕು ಅಂದ್ರೆ 100,000 ಅಲ್ವಾ ಕೊಟ್ಬಿಡಿ. ಅಲ್ಲ ಕಣ್ಣ, ಅವ್ರಿಗೆಲ್ಲ 30-40 ಕೊಡ್ತೀವಿ, ಇವಳಿಗೆ ಅಥವಾ 100,000? ಅದ್ಕೆ ನಿಮ್ ನಾವು ಈಗೂ ಅನ್ನೋದು, ನಾನು ದೇವಸ್ಥಾನ ಪೂಜೆ ಸಮಂತ ತಗೋತೀವಿ ಅಂದ್ಬಿಟ್ಟು ಚರ್ಚ್ಗೂ ಮಸೀದಿಗೂ ತಗೋಕೈತದ, ರಂಗಿಗೂ ನಿಂಗಿಗೂ 20-30 ಕೊಡ್ಸಿನಿ ಅಂದ್ಬಿಟ್ಟು ಚಂಪುಗೂ ಅಷ್ಟೇ ಕೊಡ್ಸಕೈತದ? ಇದು ಚಂಪಾ, ಚಂಪಾ ಹಾಕಲಿ, 100,000 ಅಲ್ವಾ ಕೊಟ್ಬಿಡಿ, ಕೀ ನಿಮ್ಮ ಹತ್ರನೇ ಇರ್ತದೆ, ಯಾವಾಗ ಬೇಕಾದ್ರೂ ಹಾಕ್ಬೋದು, ಯಾವಾಗ ಬೇಕಾದ್ರೂ ತೆಗಿಬೋದು. ಮುಖ ನೋಡ್ರ ಸೊಕೈಲ ನಡ್ರಿ ನಡ್ರಿ. ತಿಮ್ಮ, ನಿನಗೆ ಲೆಕ್ಕಾಚಾರ ಗೊತ್ತಾಯ್ಕಿಲ್ಲ, ಹೋಗಿ ನೀನು ಹೆಂಡತಿ ಚಂಪನ್ ಕಳಿಸು, ಹಾಕ್ತಾರೆ ಗೌಡ್ರು ಅಕೌಂಟು ಚೆಕ್ಕ ನಡೆ ಕಳಿಸೋಗ್ಲ ನಡೆ. ಗೌಡ್ರೆ, ವಸ್ಕರಿಗೆ ಮೀನು ಹತ್ತಂಗಾಯ್ತು. ಯಾವುದರ ಬಗ್ಗೆ ಯೋಚಿಸುತ್ತೀರಿ ಎನ್ನುವುದರ ಬಗ್ಗೆ ಎಚ್ಚರವಿರಿ, ಏಕೆಂದರೆ ನಮ್ಮ ಯೋಚನೆಗಳೇ ನಮ್ಮ ಬದುಕನ್ನು ರೂಪಿಸಿ, ಯೋಚಿಸಿದ ರೀತಿಯಲ್ಲೇ ಬದುಕು ಇರುತ್ತದೆ. ಗೌತಮ ಬುದ್ಧ. ಅರಂಗಿ, ಅಲ್ಲಿ ನೋಡು, ಕಾಮದ ಬಿಲ್ಲು ಬರ್ತಾ ಇದೆ. ಹೂ, ನನ್ನ ಮಗ, ಕಾಮದ ಬಿಲ್ ಅಲ್ವೋ, ಕಾಮನ ಬಿಲ್ಲು. ಹಾಂ,
ಶಂಪಾ ಬಂದ ಕುತ್ಕೋ ಬಾ, ನಮ್ ಗೌಡ್ರು ಧ್ಯಾನ ಮಾಡ್ತಾವ್ರೆ, ಎದ್ ಮೇಲ್ ಕರೀತಾರ ಕುಂತ್ಕೋ. ನಮ್ ಗೌಡ್ರು ಮೇಲ್ ನೋಡಕ್ ಮಾತ್ರ ಹಳ್ಳಿತಾರ, ಒಳಗೆ ಸಿಟಿ. ನಿನ್ನಂತ ಈ ಸುಂದರವಾದ ಹುಡುಗಿ ಮನೇಲಿ ಇರ್ಬೇಕು ಅಂತ ಆಸೆ ಪಡ್ತೀನಿ, ಆದ್ರೆ ನೀನು ಆ ತಿಮ್ಮನ ಕಟ್ಕೊಂಡು ತನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಹೊಂಟಿದೀಯ. ನಿಂದು ದೊಡ್ಡದು ಆ ಯೋಜನೆ ಭಾರಿ ದೊಡ್ಡದು. ನಿಂದ್ರ ಮೇಲೆ ನಮ್ ಗೌಡ್ರದ್ದು ಯಾವಾಗ್ಲೂ ಇರ್ತದೆ ಆಶೀರ್ವಾದ. ದುಡ್ಡು ಕೊಡೋದು ಲೇಟ್ ಆಗ್ಬಿಟ್ರೆ ಬಂದಿ ತೋರ್ಬಿಟ್ಟೋಗು ಮುಖವ, ಒಂದ್ ತಿಂಗಳು ಮುಂದ್ಕೊಯ್ತದೆ ಬಡ್ಡಿ ದುಡ್ಡು. ಸರಿ, ಯಾವಾರ ಎಲ್ಲ ನಂದೇಯ, ಆದ್ರೆ ಸೈನ್ ಮಾತ್ರ ನಮ್ ಗೌಡ್ರದ್ದು. ಅರ್ಥ ಆಯ್ತಾ? ಸೊಳ್ಳೆ ಸೊಳ್ಳೆ. ನಮಸ್ತೆ. ಲವ್ ಕನೆಕ್ಷನ್ ಸುಮ್ಕೆ ಕೂರ್ಸಿದೆಯಲ್ಲ, ತಿನ್ನಕ್ಕೇನಾದ್ರು ಕೊಡ್ಬಾರ್ದಾ? ತಗಳಿ, ನಮ್ ಗೌಡ್ರದ್ದೇ ಮೋಟ್ ಬಾಳೆ, ನಮ್ ತೋಟದ ರಸಬಾಳೆ. ತಗಳಿ ತಗಳಿ. ನಮ್ ಕನೆಕ್ಷನ್ ಕಂಡೀಷನ್ ಎಲ್ಲ ಹೇಳೋಂತಾನೆ. ಹೇಳೋರೆ, ಎಲ್ಲ ಒಪ್ಕೊಂಡಿದ್ದೀನಿ. ಕೊಡ್ಲ ಚಕ್ಕ. ಓ, ಎಲ್ಲ ಬರ್ದಾಗದೆ, ಬರೀ ಕೊಡೋದಷ್ಟಕ್ಕಂತ ತಗಳಿ ತಗಳಿ. ಸೈನ್ ಆಗಿಲ್ಲ ಅನ್ನತ್ತ. ಲೋ ಕನೆಕ್ಷನ್, ಆ ಸೊಂಟದ ಮೇಲಿನ ಚಿಟ್ಟಯ್ಯ ನೋಡ್ತಿದ್ರೆ ನರನಾಡಿಯಲ್ಲ ಎದ್ಬಿಟವ. ಯಾವ ಬ್ರ್ಯಾಂಡ್ ಸಿಮೆಂಟ್ ಆದ್ರೇನು, ನೀರು ಬಿದ್ಮೇಲೆ ಹಿಂಗ್ ಕೊಚ್ಕೊಳ್ಳದೆ. ಓಂ ಕಲ್ಯಾಣಾತ್ಮತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ಮಂಗಲಂ. ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಚಂಪಾ ಒಂದ್ ಲಕ್ಷ ಇಸ್ಕೊಂಬಿಟ್ಟು ಇಲ್ಲಿ ಬೋರ್ಡ್ ಮೇಲೆ ಚಂಪಾ ಜಾಡ್ಸು ಅಂತ ಬರ್ಸ್ಕೊಂಬಿಟ್ಟಳಲ್ಲ. ಅದಕ್ಕೆ ನಿಮ್ನ ವೀಕ್ ಅನ್ನೋದು, ಅದು ಜಾಡ್ಸು ಅಲ್ಲ ಚಾಡ್ಸು ಅಂತ. ಸಿಟಿ ಪದ ನಿಮ್ ಗೊತ್ತಿಲ್ಲ, ಸುಮ್ಮನೆ ನಡ್ರಿ. ಬರ್ಲ ನಡೀ, ಸಿಟಿಲೇ ಹುಡ್ಬಿಟ್ಟಿದ್ರ ಜಗವ ಬುಡ್ರ ಜಗವ. ಗೌಡ್ರೆ ನಮಸ್ತೆ. ಗೌಡ್ರೆ ನಮಃ. ತಿಮ್ಮಣ್ಣ ಸ್ವಲ್ಪ ಎಲ್ಲರಿಗೂ ಸ್ವೀಟ್ ಕೊಟ್ಬಿಡಪ್ಪ, ಮೆಲ್ಲೆ ತಗೊಂಡೋಗಪ್ಪ. ಆಯ್ತು ಐನೂರೆ. ಫಸ್ಟ್ ಗೌಡ್ರಿಗೆ ತಿಮ್ಮ, ಹೋಟ್ಲೆಲ್ಲ ಸೂಪರ್ ಆಗಿ ಮಾಡಿದೆ, ಏನ್ ಕುಂಟ ಗಿಂಟ ಇಲ್ವಾ? ಗೌಡ್ರೆ ಜನ ಅವ್ರೆ, ಇಲ್ಲಿ ಒಂದ್ ಕುಂಟ ಹೊಡಿಲ. ಚಂಪಾ ಗೌಡ್ರು ಕುಡಿ ಅಂತವ್ರೆ. ಬೀದಿಲ್ ತಿರುಗಾಡೋರು ನನ್ ಮಗಿ ಕಡೆ ನೋಡೋಕು ಹಿಂದ್ಮುಂದ್ ನೋಡ್ತಾರೆ. ಅಂತದ್ರಲ್ಲಿ ನೀನ್ ಬಂದು ನೀನ್ ತಿನ್ನೋದನ್ನ ಅವನಿಗೆ ತಿನ್ಸಿ ಖುಷಿ ಪಡಿಸ್ತೀಯ. ಮದ್ವೆ ಆಗಿ ಮೂರ್ನಾಲ್ಕು ವರ್ಷ ಆದ್ರೂ ಆ ದೇವ್ರು ಒಂದ್ ಸಂತಾನ ಕೊಡ್ಲಿಲ್ವಲ್ಲ ನಿನ್ಗೆ. ಅದಕ್ಕೆ ಬೇಜಾರು ಮಾಡ್ಕೋತೀಯ, ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಆಗೋದು. ನೀನ್ ನೋಡ್ತಾ ಇರೋ ಬದ್ದಿನ ಪಪ್ಪು ಬದ್ದಿನ ಕಮಲಕ್ಕ. ಆಯ್ತು ತಿಮ್ಮಣ್ಣ.
ಏನವ ಮಾಡ್ತಾ ಕರಿಮಣಿ ದಾರ ನೌದು ನೌದು ಕಿತ್ತೋಗದೆ ಪೋಣಿಸ್ತಾವ್ ನಿಮಗ ತಗೊಳವ ಮೈಸೂರು ಪಾಕು ನಂಗ್ ಬ್ಯಾಡಕಪ್ಪ ನೀನೇ ತಿನ್ನು ಹೋಟ್ಲ್ ಓಪನ್ ಮಾಡಿದೀವಲ್ಲ ಅದ್ರದವ ಅಲ್ಲ ಕಮ್ಮಗ ಊರೆಲ್ಲ ಕರೆದು ಹೋಟ್ಲ್ ಓಪನ್ ಮಾಡಿದಿರಿ ನನಗೊಂದ್ ಮಾತು ಹೇಳಿದ್ರಲ್ಲ ನಿಂಗೆ ಬುದ್ಧಿ ಆಯ್ತಾ ನಮ್ಮ ಅಪ್ಸತ್ ಒಂದು 7-8 ವರ್ಷ ಆಗಿಲ್ವಾ ನಿಮ್ ಮುಂಡೆ ಅಲ್ವಾ ಮುಂಡೆನ ಯಾರಾದ್ರೂ ಶುಭ ಕಾರ್ಯ ಕರೆದಾರ ಗೌಡ್ ತಗೊಂಡ ಸುಪ್ಪ ಸಾಲ ಮಾಡಿ ಹೋಟ್ಲ್ ಓಪನ್ ಮಾಡೀನಿ ನೀ ಬಂದೇನ ಹೆಚ್ಚು ಕಮ್ಮಿ ಆದ್ರೆ ಅವ್ವ ಯಾಕೆ ಹೊಳ್ತಾ ಇದ್ದಿ ಮಗ ಇದೆಲ್ಲ ಯಾರ್ಲ ನಿಂಗೆ ಹೇಳಿದ್ದು ನಾನೇನ್ರು ಅವಳಿಗೆಲ್ಲ ಗೊತ್ತದೆ ಅವಳು ಹೇಳಿದ್ದು ನಿನ್ ಕರಿಬೇಡ ಅಂತ ಹ್ಮ್ ತಗೋ ತಗೋ ತಕ ಬರ್ಲ ಮಗ ಬಿಸಿ ಅನ್ನ ಆಗದೆ ಒಂಚೂರು ಊಟ ಮಾಡ್ಕೊಂಡು ಹೋಗು ಮಗ ಓ ಹೊಸ ಹೋಟೆಲ್ನಾಗ ಬಿಸಿ ದೋಸೆ ತಿನ್ಕೊಂಡ್ ಬಂದಿನಿ ನೀನು ಉಣ್ಣು ಸುಗ್ಗಿ ಕಾಲ ಸೋಂದೇರಿ ನಮ್ಮ ಇಕ್ಳಿಗೆ ಮಗಿ ಬಾಗಿ ಎಲ್ಲೆಲ್ಲಿ ಉಳ್ತೋಳೆ ಏನ್ ಚಂದಕ್ಕೆ ವತಾರಿಂದ ಯಾಕೋ ನಮ್ಮ ಪುಟ್ಟಿ ಹೊಟ್ಟೆ ನೋವಂತವಳೆ ಒಂದ್ ತೊಟ್ ನೀರು ಕುಡ್ದಿಲ್ಲ ಊಟ ತಿಂಡಿನೂ ಬಿಟ್ಬಿಟ್ಟವಳೆ ಸಂಜೆಗೆ ಬಂದು ಒಂದು ದೃಷ್ಟಿಗೊಂಬೆ ಮಾಡ್ಕೊಡ್ತೀನಿ ಮಣ್ಣ ಅಲ್ಲ ಕಣ್ಣ ಮೊನ್ನೆ ತಾನೆ ಮೈನರ್ದ್ರು ಅಂತಿದ್ದೆ ಓ ಪರೀಕ್ಷೆ ಅಂತ ಈ ಸ್ಕೂಲ್ ಕಳಿಸ್ಬಿಟ್ಟು ಕಳಿಸ್ಬೇಡ್ದಾಗಿತ್ತು ಏ ಕಳಣ ಹಸಿಮೆ ಮಗಿನ ಯಾರು ಆಚೆ ಕಳಿಸ್ತಾರ ಆ ಕೆರೆಯರ ಮೇಲೆ ಜಾಗ ಸರಿ ಇಲ್ಲ ಮೂರು ಬಾವಿ ನೀರು ಮೂರು ಕೆರೆ ಮಣ್ಣು ಮೂರು ಥರ ಹೂವು
ಮೂರು ಬಾಕ್ಸ್ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡಿ ಪೂಜೆ ಸಾಮಾನು ರೆಡಿ ಮಾಡು. ಸಂಜೆಗೆ ಬಂದು ಗೊಂಬೆ ತೆಗಿತೀನಿ. ಎದ್ರಕೋಬೇಡ. ಹೋಗು ಮಣ. ಲೋ ಕನೆಕ್ಷನ್ ಯಾಕೋ ನನ್ನ ಎಡಗಣ್ಣ ಆರ್ತದೇಕಲ್ಲ. ನಿಮ್ದು ಯಾವಾಗ್ಲೂ ಆರ್ತದೆ ನಗಿತದೆ, ಅದೇ ವಸ್ತು ಸುಮ್ಮನೆ ಹೇಳ್ರಿ ಗೌಡ್ರೆ. ನಮ್ ಶತ್ರು ಇಲ್ಲ ಕುಂತವನಲ್ಲ ಹರಂಗಿ ಬಡ್ಡಿ ಮಗ ಗೌಡ ಬಂದ. ಬರ್ಲಿ ಬಿಡ. ಕನೆಕ್ಷನ್ ನನ್ನ ತಲೆ ಕಂಡ್ರೆ ಹತ್ತೂರು ಜನ ತಲೆ ತೆಗಿಸ್ತದೆ. ಈ ನನ್ನ ಮಗ ನಂಗೆ ಮರ್ಯಾದನೆ ಕೊಡಕ್ಕಿಲ್ವಲ್ಲ. ನಮ್ ಗೌಡ ಅಂದ್ರೆ ಏನು ಅಂತ ಓಸಿ ಹೋಗಿ ಕೇಳಲ್ಲ. ಎಲ್ಲರಲ್ಲೂ ತೀರ್ಮಾನ ಬಿಡಿ. ಬನ್ನಿ ಕೇಳ್ತೇನೆ. ಪರಂಗೆ ಅಲ್ಲಿಂದ ನೋಡ್ತಾನೆ ಬತ್ತಾಯ್ತೇನೆ. ನಮ್ ಗೌಡ್ರು ನಾ ಗುರ ಇಸ್ಕೊಂಡೆ ಕುಂತಿದ್ಯಲ್ಲ, ನಮ್ ಗೌಡ ಅಂದ್ರೆ ಏನ್ ಅನ್ಕೊಂಡಿದ್ದಿಲ್ಲ? ಏನ್ ಅನ್ಕೋಬೇಕಲ್ಲ ಅಲ್ಲ, ಏನ್ ಅನ್ಕೋಬೇಕು ಅಂದೆ ಅಂದ್ರೆ ಏನು ಅನ್ಕೊಂಡಿಲ್ವಾ? ಅನ್ಕೊಂಡಿದ್ದೀನಿ ಕಡ್ಲ. ನಿಮ್ ಗೌಡ ಅಂದ್ರೆ ಹಂಗೆ ಅನ್ಕೊಂಡಿದ್ದೀನಿ. ನಮ್ ಗೌಡ ಅಂದ್ರೆ ನಿನ್ ಪ್ರಕಾರ ಹಂಗೆ. ಹೌದು ಕಲ ಹಂಗೇನೆ ಅಂದ್ರೆ ನಮ್ ಗೌಡ ನಿನ್ ಪ್ರಕಾರ ಚೀಪ. ಏಯ್, ನಮ್ ಗೌಡ ಅಂದ್ರೆ ನಿನ್ ಪ್ರಕಾರ ಏನ್ ಬಿಕಾರಿ ನನ್ ಮಗನೇನಾ? ಏನ್ ತೋಟ್ಲಿ ನನ್ ಮಗನ? ನಾ ಹೆಂಗ್ ನನ್ ಮಗನ? ಇವನೇ ಕಿತ್ಕೊಂಡ್ ನನ್ ಮಗನ ಮಾಡ್ಬಿಡ. ವಾಯ್ಸ್ ರೇಸ್ ಮಾಡಿದ್ರೆ ನಿನ್ನಣ್ಣ ನಿನ್ನ ಗೌಡಣ್ಣ ಮಸಣ್ಣ ಮಸಣ್ಣ ಮಾಡಕ್ ಬಿಡ್ತೀನಿ. ತಾಕತ್ತಿದ್ರೆ ಮುಟ್ಲ ನೋಡ್ತೀನಿ. ತಾಕತ್ತು ಮುಟ್ಲ ಮುಟ್ಲ ಮುಟ್ಟಿದೆ. ಏನಾಯ್ತಪ್ಪ ಇವಾಗ? ಮುಟ್ಟೆ ಬುಟ್ಟ ತಾಕತ್ತಿದ್ರೆ ಟಚ್ ಮಾಡ್ಲ ನೋಡ್ತೀನಿ. ನಮ್ ತಾಕತ್ ಬಗ್ಗೆ ಮಾತಾಡ್ತೀನ? ನೀನ್ ತಾಕತ್ ಇದ್ರೆ ಹೆಂಗ್ ಟಚ್ ಮಾಡದಂತ ಹೇಳ್ಕೊಡ ನೋಡ. ನನ್ ತಾಕತ್ ಬಗ್ಗೆ ಮಾತಾಡ್ತೇನೋ ಈಗ ನೋಡ. ಈಗ ಟಚ್ ಮಾಡ. ಮಲಗಿರ ಸಿಂಹನ ಬಾಲ ತುಳಿದ ಎಬ್ಬಿಸಿದ್ಯಾ ನೋಡು? ನೀನ್ ಹಿಂಗೆ ಆಡ್ತಿದ್ರೆ ಆ ರಾಮಾಯಣದಲ್ಲಿ ಭೀಮ ಹೇಳ್ದಂಗ್ ಮಾಡ್ಬೇಕಾಗ್ತದೆ ಅಷ್ಟೇ. ಏನ ಮಕ್ಕಳ ಸಂಜಿಕೆ ಕಾಳಪ್ಪನ ಮಗಿಗೆ ದೃಷ್ಟಿ ಗಂಭೆ ತೆಗಿತಾವ್ನೆ. ನಿಮ್ ಅಣ್ಣನ ಮಗ ಹುಷಾರು. ಸರಿ ಬಿಡು, ಆಯ್ತು ಹೇಳ್ತೀನಿ. ಚೆನ್ನ, ಇವತ್ತು ತಿಮ್ಮಣ್ಣ ದೃಷ್ಟಿ ಗೊಂಬೆ ತೆಗಿತಾನಂತ. ಸಣ್ಣ ತಾಯಿ ತಿಮ್ಮ ರಾತ್ರಿ ಗೊಂಬೆ ತೆಗ್ದನಂತೆ. ತಿಮ್ಮಣ್ಣ ದೃಷ್ಟಿ ಬೊಂಬೆ ತೆಗಿತಾರೆ ಅಂತ ಊರವರೆಲ್ಲ ಎದುರ್ತಾರಲ್ಲ, ಯಾಕೆ? ಅಯ್ಯ, ಯಾಕಂತ ಕೇಳ್ತಿಯಲ್ಲವ? ಅನ್ನ ನೀರು ಕಾಣ್ದೆ ಮೈಯಾಗ ಸೇರ್ಕೊಂಡಿರತ್ತೆ ಯವ್ವ. ತಿಮ್ಮ ಗೊಂಬೆಯಾಗ ಸೇರ್ಕೊಂಡು ಊರಾಚೆ ಒತ್ಕೊಂಡು ಹೋಗೋವಾಗ ಮಕ್ಕಳು ಮರಿ ನೋಡಿದ್ರೆ ತೊಂದ್ರೆ ಆಯ್ತದೆ ಅಂತ ಹಂಗ ಎದುರ್ಕೋತಾರೆ ಕಣ್ಮಗ. ಹಂಗಾದ್ರೆ ತಿಮ್ಮಣ್ಣಂಗೇನು ಆಗೋದಿಲ್ವ ಅಜ್ಜಿ? ಏನು ಆಗೋಕಿಲ್ಲ ಅಂತ ಕೇಳ್ತಿಯಲ್ಲವ, ಮಡಗ್ ಬರೋವಾಗ ತಿರುಗ್ ನೋಡಂಗಿಲ್ಲ. ಹಂಗ್ ನೋಡಿನೆ ಅಲ್ವಾ ತಿಮ್ಮನಪ್ಪ ಸತ್ತೋದದ್ದು? ಹೌದಾ? ಹಾಳಾದ್ ನಮ್ಮೂರ್ ಜನ ಮದ್ವೆ ಆದ್ಮ್ಯಾಲು ಅವನ್ ಕೈಯಲ್ಲಿ ಗೊಂಬೆ ತೊಗ್ಸೋದ್ ಬೂಡೋಲ್ರು. ಬಾಬಾ ಅಂತ ಕರೀತಾರೆ. ಇದು ಪೆದ್ದ ನಾಕಲ್ಲಿನ ಕರಿ ನಂಗೆ ಹೋಯ್ತದೆ. ಏನೋ ಆ ದೇವ್ರ ದೈದಿಂದ ಒಳ್ಳೇದಾಗ್ಬು ಅಂದ್ರೆ ಸಾಕು. ಕಾಳಪ್ಪಣ್ಣ, ಮಗಿನ ಕರ್ಕೊಂಬಾ.
ಹಿಂದೆ ತಿರುಗ ಹೋಗ. ಮಗಳ ಯಾರು ಅಂತ ನಂಗೆ ಗೊತ್ತದೆ. ನಿನ್ನ ನೆನೆ ಬರಕ್ಕೆ ನೀನು ಸತ್ತೆ. ಈಗ ಹಿಂಗಲ್ಲ, ಬಡವ್ರ ಮಕ್ಕಳ ಮೈ ಮೇಲೆ ಬಂದು ತೊಂದರೆ ಕೊಟ್ರೆ ಯಾರು ಬರೆಯೋದು ಹೋಗೋದು? ನನಗೆ ನಿನ್ನ ಮೇಲೆ ನಂಬಿಕೆ ಅದೇ. ಇನ್ನು ಯಾವತ್ತೂ ಯಾರ ಮೇಲೂ ಬರಬೇಡ. ಊರಿಗೆಲ್ಲ ಸಾಲ ಕೊಡಿಸ್ತಿ, ಈ ಊರಿ ಮೀಸೆ ಹುಂಜ ನಂಜೇಗೌಡಂಗಿಸಿ ಸಾಲ ಕೊಡಿಸು. ಬಡ್ಡಿ ಚಕ್ರ ಬಡ್ಡಿ ಆದ್ರೂ ಮಡಿಕಳದಿಲ್ಲ, ತೀರಿಸ್ಬಿಡ್ತೀನಿ. ಅಪ್ಪ, ಊರಿ ಮೀಸೆ ಹುಂಜ ನಂಜೇಗೌಡ ನಮ್ ಗೌಡ ಹುಂಜು ಸಾಲ ಕೊಡಿಕಲ್ಲ, ಮನೇಲಿ ಆಟೆ ಇದ್ರೆ ಕಳ್ಸು, ಆಸೆ ಬಿಡ್ತೀವಿ ನಿನ್ನ ಅಕೌಂಟ್ ಚೆಕ್. ಮನೇಲಿ ಇದ್ರಲ್ವ ಕನಕ್ಸಣ್ಣ ಯಾಟೆ ಎಣ್ಣೆ ಹೆಣ್ತಿನೂ ಬಿಟ್ಬಿಟ್ಲ ಎಲ್ಲಿ ಬಿಟ್ಬಿಟ್ಟಿದನು? ಮೂರನೇ ಮಗುನ ಕೈ ಕೊಟ್ಟ ತವ್ರ ಮನೆ ಕಳ್ಸೀನಿ ಬಾಣಕ್ಕನಕ್ಕೆ. ಮೋಡ್ ಮರ್ದಂಗಿದ್ರು ಫಸ್ಲು ಚೆನ್ನಾಗಿ ತೆಗ್ದಿದ್ದಿಕ್ಕಲ್ಲ, ಎಷ್ಟೇ ಆದ್ರೂ ಒಳ್ಳೆ ತಳಿ ಅಲ್ವಾ? ಏನೇ ಆದ್ರೂ ನಿಮ್ಮ ಅಪ್ಪನು ನಮ್ ಗೌಡ್ರು ಒಳ್ಳೆ ಫ್ರೆಂಡು. ಗೌಡ್ರು ತಲೆಗೆ ಒಂದ್ ಮಾತಾಕ್ತೀನಿ ಬಿಡ, ಕೈ ಬಿಡ್ಬೇಡ ಕನಕ್ಸ ನಾನು. ನಮ್ ಗೌಡ್ರು ನೋಡ್ಕತ್ತಾರ ಬೋಲ. ಹಂಗಾರ ಸಂದಿಕ್ ಬರಣ. ಆಯ್ತು ಬರಲ್ಲ. ಇದೇನ್ರಾ ಮಗ ಇಷ್ಟೊತ್ತಲ್ಲಿ? ಓ, ನಾಳೆ ಭಾನುವಾರಲ್ವಾ, ಹೋಟ್ಲ್ ರಜಾ ಅಂದ್ಲು ಚಂಪಾ, ಅದಕ್ಕೆ ಬಂದೆ. ಅದಕ್ಕೆ ಬಂದೆ ಅಂದ್ರೆ? ನಾನು ಬಿರ್ನಿ ಎದ್ ಬಿಡ್ತೀನಲ್ಲ, ಬಾಗಿಲು ಸದ್ದಾದ್ರೆ ಅವಳು ಎದ್ ಬಿಟ್ಟಾಳು ಅಂತ ಇಲ್ಲೇ ಮಲಿಕೊಳ್ಳುವ ಅಂತ ಬಂದೆವಾ. ಹೇಳಿ. ಲೋ ತಿಮ್ಮ, ಮುದ್ದು ಮಾಡೋ ನಾಯಿ ಮೂತಿ ನೆಕ್ತು ಅಂದಂಗೆ ಸದ್ರ ಕೊಟ್ಟಷ್ಟು ಶಾನೆ ಅನುಭವಿಸ್ಬೇಕಾಯ್ತದೆ. ನೀನೇನಿದ್ರು ಅವಳನ್ನ ಎಷ್ಟ್ರಲ್ಲಿ ಇಟ್ಕೋಬೇಕೋ ಅಷ್ಟ್ರಲ್ಲಿ ಇಟ್ಕ. ಹಂಗೇನಿಲ್ಲ ಕತ್ತೆ, ನನ್ನ ಹೆಂಡ್ರು ಭಾರಿ ಒಳ್ಳೆವಳು. ಹೂಕಂಡ್ಲ, ನಿನ್ನ ಹೆಂಡ್ರು ನಡೆದಾಡ ದೇವ್ರು, ಅವಳಗ ಹಾಲು ಅಭಿಷೇಕ ಮಾಡ್ಕೊಂಡು ಕೊಡಿ. ಯಾರು ಬೇಡ ಅಂದರು? ಮೂತಿಯನ್ನು ನೋಡಿ ಬಿತ್ಕಳ್ಳ. ಮೂರ್ಖಿ, ರಾತ್ರಿ ಟೈಮ್ ಬೇಡ ಅಂದ್ರೆ ನನ್ನ ಮಾತು ಕೇಳ್ತೀನಿ. ಹಂಗೇನಿಲ್ಲ ಕಣ್ಣಿಡ್ರಿ, ತುಂಬ ಮರುವಾದ ಪ್ರಶ್ನೆ. ಈ ಆಳ್ ಮನೆ ನಾಯಿಗಳು ಬೆಳಗಾನ ಹಿಂಗ್ ಸುತ್ತವಲ್ಲ, ಇವು ಕಣ್ಣು ನಿದ್ದೆ ಬತ್ತದ ಇಲ್ವಾ? ಕನೆಕ್ಷನ್ ನಾಯಿಯೇ ಕಾಣಿಸ್ತಿಲ್ಲ, ಇವಯ್ಯ ಯಾಕೆ ಹಿಂಗಂತವನೆ? ಅಯ್ಯೋ, ವಯಸ್ಸಾದವರೆಲ್ಲ ನಿದ್ಗಣ್ಣಲ್ಲಿ ಹಿಂಗೆ ಕಂದರ್ಸೋದು, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಿ ನಡ್ರಿ? ದನಿ ಗುಲ್ಲಾಕು ಅಂದ್ರೆ ಎಂಟಿ ಮಗಳು ಬುಟ್ಟಿ ಎದ್ದು ಬುಟ್ಟಿಯೇ ನಿಮ್ಗೆ ಹಾಕ್ಲ ದನಕರಗಳು. ಕನೆಕ್ಷನ್ ಈ ಟೆನ್ಷನ್ ಆಗೋಬಿಟ್ಟು ಮಾಡೋದಾದ್ರೆ ಏನ್ಲ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಿ? ನಾನು ಇಲ್ವಾ? ಒಳಗಡೆ ನೀವು ಕೂಲಾಗಿ ಹ್ಯಾಂಡಲ್ ಮಾಡಿ,
ನಾ ವರ್ಗ ನೋಡ್ಕೋತೀನಿ ನಡ್ರಿ. ನನ್ನ ಮಗ ಕಳ್ಳನ ಮಗ. ತಿಮ್ಮಣ್ಣ 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 ಸ್ವಾಗತ ಐತಿ ತಿಮ್ಮಣ್ಣ ಇಲ್ಲೇ ಬಂದೆ ಬಂದೆ. ಇದೇನ ಮರಿ ಅಲ್ಲಿ ನೋಡಿದ್ ಇಲ್ಲಿದ್ದೆ ನೀನು ಕಮಲತ್ತಿನ ಮಗ ಅತ್ತ ಹುಷಾರಿಲ್ಲ ಜಲ್ದಿ ಬಾ. ಓ ನಾ ಬರ್ತೀನಿ ಬಾ 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 ನಡ್ರಿ ನಡ್ರಿ. ಏ ರಮೇಶ ಮಂಡಿದ್ರೆ ಗೊಂಬೆ ತೆಗಿಬೋದಾಗಿತ್ತು. ಏ ಬಟ್ಟೆ ಹೇಳಿದ್ಕಂತ ಬಾ ಇಷ್ಟು ಮಡಗಿರ್ತಾನೆ. ಏ ಜಾಗ ಬಿಡ ಬರ್ರಯ್ಯ. ತಿಮ್ಮಣ್ಣ ಪಾಪ ಮಾತಾಡ್ತಾ ಇಲ್ಲ ಕಣ್ಣು ಬಿಡ್ತಾ ಇಲ್ಲ. ಅವಳಕ್ಕ ನಿನ್ ಕೈ ಮುಗಿತೀನಿ ಬಿಡ ಸುಮ್ಮನಿರು. ನೀ ಸುಮ್ಮನಿರು ಸುಮ್ಮನಿರು ಬಿಡ ಪಾಪು 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 ಅಳ್ಬೇಡ ಸುಮ್ಮನಿರು. ರಮೇಶ ದೊಡ್ಡ ಮಣತತ್ತ ಹ್ಞೂ ತಂದಿಲ್ಲ ಮಾಡಿ ಹೋಗು 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 ಆಯ್ತು ನಡ್ರಿ. ಎಲ್ರು ಹೋಗಿ ಹೋಗಿ ನಾನು ಗೊಂಬೆ ತೆಗಿತೀನಿ ಹೋಗಿ ಹೋಗವ ಹೋಗಿ ಎಲ್ಲ ಇಲ್ಲೇ ಮಾಡ್ಕದೆ ಮಂಕರಿ ಒಳಗೆ ತಗೊಂಬಿಡು. ಆಯ್ತು ಬಿಡು ನಾನು ತಗೋತೀನಿ. ಆಯ್ತು ನೆಟ್ಟ ಚಿಕ್ಕ ತಿರುಗಿ ನೋಡ್ಬೇಡ ಹಂಗೆ ಒಳಗೆ ಕರ್ಕೊಂಡು ಪಗಲಾಕು ಪಗಲಾಕು ಯಾವತ್ತೂ ನಂಬಕ್ಕಿಲ್ಲ ನಾನೆಲ್ಲ ಯಾವತ್ತೂ ನಂಬಕ್ಕಿಲ್ಲ ಯಾವತ್ತೂ ನಂಬಕ್ಕಿಲ್ಲ ನಂಬಕ್ಕಿಲ್ಲ. ಅಯ್ಯೋ ತಿಮ್ಮ ಬಂದ್ ನೋಡ್ದೆ ಇರಂಗ್ ನೋಡ್ಕೊಂಡ್ರಪ್ಪ ಅವನೇನಾದ್ರು ಸತ್ತೋದ್ರೆ ನಾ ಏನ್ ಮಾಡ್ಲಿ. ಅತ್ತೆ ಅವನ ಹಣ ಬರ್ಕ ಅವ್ನು ಸತ್ತವ್ ನೀನ್ ಯಾಕೆ ಹಿಂಗ್ ಆಡ್ತಾ ಇದೆ ಸುಮ್ನಿರು ನಾವಿಲ್ವಾ ನಾವು ಬರ್ದಂಗ್ ನೋಡ್ಕೊಂಡು ಸುಮ್ನಿರು ಅಲ್ಲಿ ಸರ್ಕಲ್ ತಡಿತೀವಿ ನೋಡ್ರಪ್ಪ ನಾವು ಹೋಗ್ಬಿಟ್ಟು ಅವ್ನು ಇಲ್ಲಿ ಬರ್ದಂಗ್ ನೋಡ್ಕೊತೀವಿ ನಮ್ಮ ಅತ್ತೆ ಇಲ್ಲೇ ಇರ್ತಾರೆ ಒಸಿದ್ ನೋಡ್ಕೊಳ್ರಪ್ಪ. ಪಾಪು ನನ್ ಕೈ ನುಡ್ಸಕ್ಕಾಗಿಲ್ಲ ಇನ್ ಯಾವತ್ತೂ ದೃಷ್ಟಿಗೊಂಬೆ ತೆಗಿಬಾರ್ದು. ತಿಮ್ಮ ನಾವು ಗೊಂಬೆ ತೆಗೆದವರು ಅಕಸ್ಮಾತ್ ಸತ್ತೋಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಅವ್ರ ಮುಖ ನೋಡ್ಬಾರ್ದು ಕಡ್ಲ ನೋಡಿದ್ರೆ ನಮ್ ಜೀವಕ್ಕೆ ಆಪತ್ತು. ನನ್ ಪ್ರಾಣ ಹೋದ್ರು ಪರವಾಗಿಲ್ಲ ನಾನ್ ಪಾಪ ಮಕ್ಕ ನೋಡೇ ನೋಡ್ತೀನಿ ನೋಡೇ ನೋಡ್ತೀನಿ. ಇತ್ತ
ಊರಾಗೊಳ್ಳೆ ದೊಡ್ಡ ಡಾಕ್ಟರ್ ಆದಂಗ ಆಗ್ತಾನೆ, ದೊಡ್ಡ ಡಾಕ್ಟರ್ ಅನ್ರಲ್ಲ ಇವನು. ಹೋಗ್ಲಿ ಬಿಡಿ, ಇಂತ ದಡ್ಡ ನನ್ ಮಕ್ಳು ಇರೋದ್ರಿಂದಲೇ ಹುಡುಗ ಪ್ರಾಣ ಕಳ್ಕೊಂಡಿದ್ರು. ಬಿಡ್ರಲ್ಲ ಹೋಗ್ಲಿ ಬಿಡ್ರ. ಯಾಕಲ ಪರಂಗಿ ಸುಮ್ಮನೆ ಏನೇನು ಮಾತಾಡ್ತೀಯಾ? ಏನ್ದಿರಲ್ಲ ಗಲಾಟೆ ನಿಮ್ದು. ಲೈ ಪರಂಗಿ, ಊರಲ್ಲಿ ಏನ್ ಗಲಾಟೆ ನಿಂದು? ಅಲ್ಲಿ ಮಗು ಸತ್ ಬಿದ್ದದೆ, ಮಗುನ ಇವನ್ ಸಾಯಿಸಕ್ಕೆ ಇವ್ರೇನ್ ಈ ಕಾಲದಿಂದ ಮಾಡ್ತಾವ್ರ? ಆ ಕಾಲದಿಂದ ಅವ್ರ ಅಪ್ಪನ ಕಾಲದಿಂದ ಮಾಡ್ಕೊಂಡ್ ಬರ್ತಾವ್ರೆ. ಏನಿದ್ರು ಬೆಳಿಗ್ಗೆ ಮಾತಾಡೋಣ, ಹೋಯ್ತಾವ್ರ ನೀನು. ಬರೀ ಇದೇ ಆಗೋಯ್ತು, ಏನಾರ ಮಾಡ್ಕೊಂಡು ಹೋಗ್ರಲ್ಲ ನೀವನ್ನ. ಲೈತಿಮ್ಮ, ಏನೇ ವಿಚಾರ ಇದ್ರು ಒತ್ತಾರೆ ಮಾತಾಡೋಣ. ಹೋಗು ನೀನು, ಹೋಗು, ನಾನು ಹೇಳ್ತಾ ಇದ್ದೀನಲ್ಲ, ಹೋಗು ಹೋಗು. ಇದೇ ಸರ್ ನಮ್ಮೂರು. ಏನ್ ಪರಂಗಿ, ನಿಮ್ಮೂರ್ ಎಂಟ್ರಿನೇ ಮಲ್ನಾಡ್ ತರ ಫೀಲ್ ಆಗ್ತಾ ಇದೆ. ಹೌದು ಸರ್, ಇದೇ ನೋಡಿ ಸರ್ ನಮ್ಮ ತೋಟ, ಒಟ್ಟು 800 ತೆಂಗಿನ ಗಿಡ ಇದೆ ಸರ್. ವೆರಿ ನೈಸ್. ಪರವಾಗಿಲ್ರಿ, ನಿಮ್ಮೂರಲ್ಲಿ ಒಳ್ಳೆ ಜನಸಂಖ್ಯೆ ಇದೆ. ನಮ್ಮೂರು ಅದಕ್ಕೆ ಫೇಮಸ್ ಸರ್. ಸರ್ ಹಂಗೆ ಅಲ್ಲಿ ಮುಂದೆ ನಿಲ್ಸ್ಬಿಡಿ. ಇಲ್ಲೇನಾ? ಏ ಆಗ್ಲೇ ಬಂದ್ಬಿಡಿ ಎಲ್ಲ ಬೆಳೆ. ಸರ್ ನಿಧಾನ ತಗೊಂಡು ಸರ್ ನೋಡಿ, ನೀವು ಫೋನಲ್ಲಿ ಹೆಂಗೆ ಹೇಳಿದ್ರು ಹಂಗೆ ರೆಡಿ ಮಾಡಿಸಿ. ಡಾಕ್ಟರ್ ಮನೋಜ್ ಪುತ್ತೂರ್ ಕ್ಲಿನಿಕ್. ಸೂಪರ್ ಮರೆ, ಚೆನ್ನಾಗಿ ರೆಡಿ ಮಾಡಿ. ಆಮೇಲೆ ಸರ್, ಇದು ನಮ್ಮೂರಿನ ಹಾಟ್ ಸ್ಪಾಟ್. ಇಲ್ಲಿಗೆ ಗೊಣ್ಣೆ ಸುರಿಸೋ ಮಕ್ಕಳಿಂದ ಹಿಡಿದ್ಬಿಟ್ಟು ಕೋಲ್ ಹಿಡ್ಕೊಂಡು ಹಳ್ಳಾಡೋ ಹಳೆ ಮಿಷಿನ್ ವರ್ಗೂ ಇಲ್ಲಿ ಬಂದು ಹೋಯ್ತಾ ಇರ್ತಾರೆ. ಪೇಷಂಟ್ ಇಲ್ಲ ಅಂತ ನೀವೇನ್ ತಲೆ ಕೆಡಿಸ್ಕೋಬೇಡಿ. ಯಾಕೆ? ನೀವು ಪುರುಷೋತ್ತಾಗಿದ್ದೀರಿ ಅಂತ ಗೊತ್ತಾದ್ರೆ ಸಾಕು, ನಿಮಗೆ ಕೆರ್ಕೊಳಕ್ ಪುರುಷೋತ್ತಿರಬಾರ್ದು. ಹಂಗ ತಲೆ ತಿನ್ನೋ ಬಡ್ಡಿ ಹಾಕಲು ಕೆಲವರಿಲ್ಲ ಅವ್ರೆ. ಏನಪ್ಪ ಹಿಂಗ್ ತಲೆ ತಿಂದ್ಬಿಟ್ಟು ತಲೆನೋ ಬಂತಲ್ಲ ಅಂತ ಯೋಚನೆ ಮಾಡ್ಬಿಡಿ ಸರ್. ಅಲ್ಲಿ ನೋಡಿ, ನಮ್ಮೂರಿಗೆ ಅದು ಸೂಪರ್ ಸ್ಪೆಷಾಲಿಟಿ ಹೋಟ್ಲು. ಟೀ ಕಾಫಿನೂ ಸೂಪರ್, ಮಾಡೋ ಆಂಟಿನೂ ಸೂಪರ್ ಡೂಪರ್ ಸರ್. ಹಾಗಾದ್ರೆ ಕಾಫಿ ಕುಡಿಯುವ? ಏನ್ ಸರ್ ಹಿಂಗ್ ಕೇಳ್ತೀರಾ? ದೇವಸ್ಥಾನಕ್ಕೆ ಬಂದ್ಬಿಟ್ಟು ಗಂಟೆ ಹೊಡೆ ಹಂಗಲ್ಲ. ಇವನು ನಮ್ಮ ಶಿಷ್ಯ ಬೆಳ್ಳುಳ್ಳಿ ಅಂತ. ನಿಮಗೆ ತಲೆನೋವು ಬಂದ್ರೆ ಇವನ್ನೇ ತಲೆ ಹಚ್ಕೋಬಹುದು. ಚೆನ್ನಾಗಿ ಕಾಮಿಡಿ ಮಾಡ್ತೀಯ ಮರೆ. ಚಂಪಾ, ಯಾಕಪ್ಪ ಬರ್ತಾವ ಚಂಪಾ? ನಮ್ಮೂರಿಗೆ ಹೊಸ್ದಾಗಿ ಬಂದಿರೋ ಡಾಕ್ಟ್ರು, ಒಂದು ಸ್ಟ್ರಾಂಗ್ ಟೀ. ಹಂಗೆ ನಂಗೊಂದು ಸ್ಟ್ರಾಂಗ್ ಇರ್ಲಿ. ಬೆಳ್ಳುಳ್ಳಿಗೊಂದು. ಯಾರು? ಮನುಷ್ಯರು ಡಾಕ್ಟ್ರ ದನ ಡಾಕ್ಟ್ರ? ದನಗಳ ತರ ಇರೋ ಮನುಷ್ಯರ ಡಾಕ್ಟ್ರು. ಗಂಡಸ್ರ ಹೆಂಗಸ್ರನ್ನೆಲ್ಲ ನೋಡ್ತಾರ? ಓ, ಗಂಡಸ್ರ ನೋಡ್ತಾರೆ, ಹೆಂಗಸ್ರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನಿಮ್ ಡಾಕ್ಟ್ರು ಮೈ ಬಳ್ಳಿ ತರ ಬಳ್ಕಕ್ಕೆ, ಕೆನ್ನೆ ಕೆಂಪಾಗಕ್ಕೆ ಮಾತ್ರೆ ಕೊಡ್ತಾರಲ್ವಾ? ಕೊಡ್ತಾರ ಅಂತ ಕೇಳ್ತಿಯಲ್ಲ ನೀನು, ಹೂ ಅನ್ನು. ನೀನ್ ಹೆಂಗ್ ಹೇಳ್ತಿ ಹಂಗ್ ಮಾಡ್ತಾರೆ. ಅವ್ರೇನ್ ಒಸಿಬೋದವ್ರ ಅಲ್ವಾ ಡಾಕ್ಟ್ರೆ? ಆರಾಮ್ಸೆ ಮಾಡ್ಬೋದು. ನೈಸ್ ಸ್ಟ್ರಕ್ಚರ್ ಅಂಡ್ ಕ್ಯೂಟ್ ಗರ್ಲ್. ಡಾಕ್ಟ್ರೆ ಗರ್ಲ್ ಅಲ್ಲ ಆಂಟಿ. ಓ ಪರಂಗಿ, ಇದೇ ನಿಮ್ ಡಾಕ್ಟರ್ ದಾರಿ ತಪ್ಪಿದ ಮಗ ಆಯ್ತವ್ರೆ. ಲೈ ವಯಸ್ಸಿ ಬಂದಿರೋ ವಿಷಯ ನಿಂಗೆ ಹಾಕ್ಲಾ? ಸುಮ್ನೆ ಎಂಕೊಂಡು ಕೂತ್ಕೊಳ. ಓ ಡಾಕ್ಟ್ರೆ, ತಿಮ್ಮಣ್ಣ ಅಂತ, ಚಂಪಾ ಹಸ್ಬೆಂಡ್. ನಿಮಗೆ ಟೀ ಕಾಫಿ ಮಾಡ್ಕೊಡಕ್ಕೆ, ಬಿಸಿನೀರಲ್ಲಿ ಸೂಜಿಗೆ ಜೇದ್ ಕೂಡ ಕೆಲ್ಸಕ್ಕೆ ಇರ್ತಾನೆ. ಇಟ್ಕೊಳ್ಳಿ, ಚೆನ್ನಾಗಿರ್ತಾನೆ. ತಿಮ್ಮಣ್ಣ, ಹೊಸ್ದಾಗಿ ಬಂದಿರೋ ಡಾಕ್ಟ್ರ್, ನಮಸ್ಕಾರ ಮಾಡು. ಸಾ ನಮಸ್ತೆ. ಇದೇನ್ಲ ಬೆಳ್ಳುಳ್ಳಿ, ಡಾಕ್ಟರ್ ಮಾತ್ರ ಆ ಗ್ಲಾಸು, ನಮಗ್ ಮಾತ್ರ ಇಂಥ ಗ್ಲಾಸ್ ಕೊಟ್ಟವಳೆ. ಕೇಳು ಕೇಳು ಚಂಪಾ, ಏನಿದು ನಮಗ್ ಮಾತ್ರ ಇಂಥ ಗ್ಲಾಸ್ ಅಲ್ಲಿ ಕೊಟ್ಟಿದ್ಯಾ ಟೀನ? ಗ್ಲಾಸ್ ಯಾವ್ದಾದ್ರೆ ಏನೋ, ಒಳಗಡೆ ಇರೋದು ಒಂದೇ ತಾನೆ, ಕುಡಿ. ಕುಡ್ಕೊಳಪ್ಪ. ಬಾಗ್ಲು ತೆಗ್ದದೆ ಕಾಣಿಸ್ತಿಲ್ವಲ್ಲ. ಚಂಪಾ ಅವ್ರೆ, ನೀವು ತುಂಬ ಚೆನ್ನಾಗಿ ಟೀ ಮಾಡ್ತೀರಾ. ನಾನು ಎಲ್ಲೆಲ್ಲೂ ಕುಡ್ದಿದ್ದೇನೆ, ಆದರೆ ನೀವು ಮಾಡೋ ಟೀ ರುಚಿನೇ ಬೇರೆ, ಏನೋ ಒಂಥರ. ಡಾಕ್ಟ್ರೆ ನೀವು ಇಲ್ಲಿ ಕುಂತಿದ್ದೀರಿ, ಕ್ಲಿನಿಕ್ ನಾಯಿ ನುಗ್ಬಿಟ್ಟಿತ್ತು. ಏ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ತಮಾಷೆ ಮಾಡಿದೆ. ಅಂದಂಗೆ ಡಾಕ್ಟ್ರೆ, ಯಾವನ ದಡ್ಡ ಬಡ್ಡಿ ಮಗ ವಾಣಲ್ಲಿರೋ ಕೋಳಿ ಹಿಡಿಯೋದು ಬಿಟ್ಬಿಟ್ಟು ಕಾಡಲ್ಲಿರೋ ಕಾಡು ಕೋಳಿ ಹಿಂದೆ ಓಡೈತಿನಂತೆ. ಹಂಗೆ ನೀವು ಸಿಟಿನಲ್ಲಿ ಒಂದು ಕ್ಲಿನಿಕ್ ಹಾಕೊಳ್ಳೋದು ಬಿಟ್ಬಿಟ್ಟು ಈ ಹಳ್ಳಿಗೆ ಬಂದು ಓಪನ್ ಮಾಡಿದಿರಲ್ಲ, ಯಾರು ಬಂದರು ಇಲ್ಲಿಗೆ? ಟೈಮು ವೇಸ್ಟು, ದುಡ್ಡು ವೇಸ್ಟು. ಕನೆಕ್ಷನ್ ಅವರೇ, ನೀವು ಹೇಳೋದು ಕರೆಕ್ಟೇ, ಆದರೆ ಸಿಟಿನಲ್ಲಿ ಡಾಕ್ಟರ್ಸ್ ಏನು ಬರ ಇಲ್ಲ. ಈ ಹಳ್ಳಿ ಜನರಿಗೆ ನಂದು ಒಂದು ಅಳಿಲು ಸೇವೆ ಆಗಲಿ ಅಂತ ನಾ ಇಲ್ಲಿ ಕ್ಲಿನಿಕ್ ಹಾಕೊಂಡಿರೋದು. ಜೊತೆಗೆ ಇಂಥವ್ರ ಪ್ರೀತಿ ಸಿಕ್ಕಿದ್ರೆ ಸಾಕು ನಮಗೆ. ಡಾಕ್ಟ್ರೆ ಏನು ಇಲ್ಲಿ ಕೂತಿದ್ದೀರಾ? ಅಲ್ಲಿ ಪೇಷಂಟ್ ಬಂದು ಕಾಯ್ತವ್ರೆ. ಹೌದಾ? ಹಾಂ ನಡಿ ಬನ್ನಿ, ನೋಡುವ, ನಡ್ರಿ ಹೋಗೋಣ. ಅಯ್ಯೋ ಡಾಕ್ಟ್ರ್ ಟೀ ಕುಡಿದೋಯ್ತವ್ರೆ.
ಚಂಪಾ ತೀನಾ ತಿಮ್ಮನ ಕಲ್ಲಿ ಕೊಟ್ಟು ಕಳ್ಸು. ಫಸ್ಟ್ ಟೈಮ್ ಪೇಷಂಟ್ ಬಂದವ್ರೆ. ಹಾ ಅಲಾಲ್ ಕೋರ್ ಬಡ್ಡಿ ಮಗ ಬಿಳಿ ಕೊಟ್ಟಿರ್ತವ. ಚಂಪಾ ಗೌರು ತೋಟಕ್ಕೆ ಬಂದ್ಬಿಟ್ಟು ಒಂದ್ಸಲ ಮುಖ ತೋರ್ಬಿಟ್ಟು ಹೋಗು. ವಾತರಿಂದ ನಿನ್ನೆ ನೋಡ್ಬೇಕು ಅಂತವ್ರೆ. ನಿಮ್ ಗೌಡ್ರಿಗೆ ಮುಖ ತೋರಿಸಿದ್ರೆ ಸಾಕ? ಬರ್ತೀನಿ ಹೋಗು. ನೆಲ್ಲು ಲಾಕ್ ರೆಡಿ ಮಾಡಿರ್ಲ? ಬೇಗ ಬಂದ್ಬಿಡು. ಬಡಿದೀಯ? ಬಡಿ ಬರ್ಕಂದೀಯ? ಬರ್ಕೋ. ನಿಮ್ಮ ಹೆಸರು? ಪುಷ್ಪ ಸರ್. ಗಂಡನ ಹೆಸರು? ಪಂಪು ಸಾ. ಏನ ಒಳಗಡೆ ಚೆಕಪ್ ಹೋಗೋಳೆ, ಅದೇನು ಅಂತ ಆಚೆ ಬಂದ್ಮೇಲೆ ಹೇಳ್ತೀನಿ ಇರೋ. ಗೆಂಡೆ ಯಾಕಲ ಏನ್ ಡಾಕ್ಟರ್ ಟೀ ತಗೋತಾ ಇದೀಯಾ? ಹ್ಞೂ ಅಲ್ಲ ಪಂಪು, ನೀನೇನು ಇಲ್ಲಿ? ಅಯ್ಯೋ ಬೆಳಿಗ್ಗೆ ನೀ ಏನೇ ನೆಂಟಿ ವಾಂತಿ ಮಾಡ್ಕೊಬಿಟ್ಲು, ಅದಕ್ಕೆ ಚೆಕಪ್ ಮಾಡ್ಸೋ ಅಂತ ಕರ್ಕೊಂಬಂದೆ. ಅಲ್ಲ ನೀ ಮದುವೆ ಆಗಿ ಇನ್ನೂ 2 ತಿಂಗಳೇ ಆಗಿಲ್ಲ, ಅಷ್ಟೂರ್ನೇ ವಾಂತಿ ಮಾಡ್ಕೊಂಬಿಟ್ಲಾ? ಏ ನಮ್ದು ಹಳೆ ಸಂಬಂಧ ಅಲ್ವಾ, ಅವಾಗ ಅವಾಗ ಹೋಗ್ಬೋತಾ ಇದೆ. ಪುಷ್ಪ ಅವರೇ, ನಿಮ್ಮ ಯಜಮಾನರು ಏನು ಕೆಲಸ ಮಾಡ್ತಾರೆ? ಏನ ಕೆಲಸನ ನಮ್ಮ ಲೈಫಲ್ಲಿ ಮಾಡಕ್ಕಿಲ್ಲ. ನಮ್ಮ ಅಜ್ಜಿ ಹೇಳವಳೆ, ನಾ 12 ಮಕ್ಳಿಗೆ ತಾಯಿಯಾಗಿದ್ದೆ, ನಿಮ್ಮ ತಾತ 12 ಮಕ್ಳಿಗೆ ತಂದೆಯಾಗಿದ್ದ, ನಮ್ಮ ವಂಶದಾಗ ನೀನು ಒಬ್ಬನೇ ಗಂಡ್ಸು, ನೀನು ಅವ್ನ ರೆಕಾರ್ಡ್ನ ಬ್ರೇಕ್ ಮಾಡಬೇಕು ಅಂತ ಅದಕ್ಕೆ ತಲೆ ಕೆಡ್ಸ್ಕೊಂಡು ವಾಚ್ಕೆದ್ಬಿಟ್ಟಿವ್ನಿ. ಸೂರ ನೀನು ದಿನ ಏನಂದ್ರು ಡಾಕ್ಟ್ರು? ಇನ್ನೇನಂದಾರು ಒಂದ್ಸತಿ ಅಂತ ಮಾಡ್ಕೊಡ್ಸಿದ್ಯಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗದೆ ಅಂದ್ರು. ಅದಕ್ಕೆ ಕೋಪ ಮಾಡ್ಕಂದೆ? ನಂಗೆ ಈಗಲೇ ಮಗು ಬೇಡ. ದೇವ್ರು ಕೊಟ್ಟವರನ್ನ ಯಾರು ಬೇಡ ಅಂದಾರ? ಯಾವ್ ಕೊಟ್ಟಿದ್ದು ಬಾಯಿನ ಸತಿ ನನ್ನ ಹತ್ರಕ್ಕೆ ಹೇಳ್ತೇನೆ. ಗಂಡನು ಒಂಥರ ದೇವ್ರ ಇದ್ದಂಗೆ ಚಿನ್ನ ನಿಂತ್ಕೊಳ್ಳಲ್ಲ. ಯಾ 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 ಐ ವಿಲ್ ಮೇಕ್ ಇಟ್ ಓಕೆ ಓಕೆ. ಓ ತಿಮ್ಮಣ್ಣ ಇಲ್ಲೇ ಬಂದು ಬಿಟ್ಟಿಯಾ, ಕೊಡು ಕೊಡು. ನಮ್ಮೂರು ಪಂಪು ಮದುವೆಯಾಗಿ ಇನ್ನು 3 ತಿಂಗಳೇ ಆಗಿಲ್ಲ, ಆಗಲೇ ಅಪ್ಪ ಆಯ್ತವನೆ. ನಾ ಮದುವೆಯಾಗಿ 3-4 ವರ್ಷ ಆಗದೆ, ಎಷ್ಟೆಲ್ಲ ಪ್ರಯತ್ನ ಪಟ್ಟರು, ಎಷ್ಟೇ ದೇವಸ್ಥಾನ ಸುತ್ತಿದ್ರು ನಂಗೆ ಮಕ್ಕಳಾಗಿಲ್ಲ ಸಾ. ಅದಕ್ಕೆ ಯಾಕೆ ಮಂಡಿ ಬಿಸಿ ಮಾಡ್ತೀಯ? ಒಂದು ಸಲ ಹೆಂಡತಿನ ಕರೆದುಕೊಂಡು ಬಾ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೇನೆ, 100% ಆಗುವ ಹಾಗೆ ಮಾಡೋಣ ಸಾ. ದೇವ್ರು ಹೇಳ್ದಂಗೆ ಹೇಳಿದ್ರಿ, ಹೆಂಗಾರ ಮಾಡಿ ನಮಗೊಂದು ಮಗು ಆಗೋಂಗೆ ಮಾಡಿ ಸಾ. ತಿಮ್ಮಣ್ಣ ಹೆಂಗಾದ್ರೂ ಮಾಡಿದ್ರೆ ಆಗುವುದಲ್ಲ ಅದು, ನೀನು ಕರೆದುಕೊಂಡು ಬಾ, ಟ್ರೀಟ್ಮೆಂಟ್ ಕೊಡ್ತೇನೆ. ಲೋ ಕನೆಕ್ಷನ್ನು, ನಾನೇನು ಅವಳು ಮದುವೆ ಆಗ್ಬೇಕೇನಲ್ಲ, ನನಗೆ ಯಾಕಲ್ಲ ಹಿಂಗೆ ಹಿಂಸೆ ಕೊಟ್ಟಿಯೇ ನೋಡ್ರಿ. ಅದಕ್ಕೆ ನಿಮ್ಮನ್ನ ವೀಕು ಅನ್ನೋದು, ರಂಗಿನೋ ನಿಂಗಿನೋ ಆಗಿದ್ರೆ ನೀವು ಹೆಂಗ್ ನಿಗ್ರಾಡಿದ್ರು ಆಗೋದು. ಇದು ಚಂಪಾ, ಚಂಪಾ ಆಗಲಿ ಸುಮ್ಮನೆ ಆಗಲಿ, ವಟ ಒಟನ್ ಮಾತಾಡ್ಬಿಡಿ ನೋಡ್ರೆ. ಒಳಕ್ ಹೋಗ್ಬಿಟ್ಟು ನಿಮ್ಮ ಒಳ ಉಡುಪು ಪಟ್ಪಟ್ಟೆ ಚಟ್ನಿನ ತೆಗ್ದ್ರ ರಪ್ಪಂತ ಬಿಸಾಕ್ಬಿಟ್ಟೆ, ಇದನ್ನ ಪಟ್ಟ ಅಂತ ತಗೊಳ್ಳಿ ತಟ್ ಅಂತ ಬಂದ್ಬಿಡಿ. ನಿಮ್ಮನ್ನ ಅದಕ್ಕೆ ವೀಕು ವೀಕು ಅನ್ನೋದು. ಚಂಪುಂತವು ನಮ್ ಗೌಡ್ರು ಮೇಲ್ ನೋಡಕ್ ಹಳ್ಳಿ ತರ, ಒಳಗೆ ಸಿಟಿ ತರ ಅಂತ ಹೇಳಿದೀನಿ. ಪಟ್ಟಂತೂ ಪಟ್ಟಂತ ಬರೋಕೆ ಹೋಗ ನನ್ನ ಮಗನೆ. ಇನ್ನು ಏನೇನ್ ಆಗ್ತೀಯ? ಅಲ್ಲೇ ಲವ್ ಮುಡಿದ ಲೋ ಕನೆಕ್ಷನ್ ಎಲ್ಲ ಬಿಗ್ದಂಗ ಐತದಕ್ಕಲ್ಲ. ಹಂಗೇ ಗೌಡ್ರೆ, ಈಗ ಬಿಗಿತದೆ, ಆಮೇಲೆ ಜಿಗಿತದೆ, ಆಮೇಲೆ ನಗಿತದೆ, ಆಮೇಲೆ ಸುಮ್ಮನೆ ಆಯ್ತದೆ. ನೀವು ಸೈಲೆಂಟ್ ಹೋಗೋ, ಸುಮ್ಮನೆ ಕೂತ್ಕೊಳ್ಳಿ. ಹಂಗ ಸುಮ್ನಿರಿ ಗೌಡ್ರೆ, ಎಲ್ಲ ಮಾತಾಡಿ ಸಟ್ ಮಾಡಿದ್ದೆ ನಿಕ್ಕನ, ಇದಕ್ಕೆ ಹಿಂಗಾಡಿರಿ. ಇಲ್ ಬಂದ್ ಕುಂತವನೆ ನೆಳ್ಳಾಗೆ ಬಂದ ಎಲ್ಲ ಚಂಪಾಡಿ ಬಾಬಾ. ಈ ಬಡಿದ್ ಬೇರೆ ಬರ್ತಾ ಇಲ್ಲ, ಈ ಬಡಿದ್ ಬೇರೆ ಬಿಡ್ತಾ ಇಲ್ಲ. ನನ್ ಗನಿಸ್ತದೆ ಓದ್ ಜನ್ಮದಲ್ಲಿ ಏನಾರ ಬೀದಿ ಬಸವ ಆಗ್ಬಿಟ್ಟಿದ್ನಾ ಅಂತ. ಇಲ್ಗೂ ಬರ್ತಾವನೆ ಬಟ್ಟೆ.
ನೋಡಿ, ದೇಹದಲ್ಲಿ ಎಂತ ಸಮಸ್ಯೆ ಇಲ್ಲ, 100% ಮಗು ಆಗ್ತದೆ. ಆದರೆ ನಾನು ಕೆಲವು ಮೆಡಿಸಿನ್ ಕೊಡ್ತೇನೆ, ಅದರ ಜೊತೆ ನೀವು ಕೆಲವು ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸಾ? ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ವಲ್ಲ ಡಾಕ್ಟ್ರೆ. ಹೌದಾ? ನೋಡಿ, ಡೈಲಿ ಮಾರ್ನಿಂಗ್ 5 ಗಂಟೆಗೆ ನಾನು ವಾಕಿಂಗ್ ಹೋಗ್ತೇನೆ, ನೀವು ಬಂದು ಬಿಡಿ, ನಾನು ಹೇಳಿಕೊಡ್ತೇನೆ ನಿಮಗೆ. ಅಷ್ಟು ಮಾಡ್ಬಿಡಿ ಸಾ. ತಿಮ್ಮಣ್ಣ, ಚಿಂತೆ ಬಿಟ್ಟು ಬಿಡಿ, ನಾನು ಹೇಳಿ ಆಯ್ತಲ್ಲ. ಚಂಪಾ ಅವರೇ, ಬೆಳಗ್ಗೆ 5 ಗಂಟೆಗೆ ನಾನು ರೆಡಿ ಇಡ್ತೇನೆ, ನೀವು ಮನೆ ಹತ್ತಿರ ಬಂದು ಬಿಡಿ. ಬನ್ನಿ ಚಂಪಾ ಅವರೇ. ಸರ್, ಇಲ್ಲಿ ಎಕ್ಸಸೈಸ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಈ ಬಟ್ಟೆ ತಗೊಳ್ಳಿ, ಒಳಗಡೆ ಚೇಂಜ್ ಮಾಡ್ಕೊಂಡು ಬನ್ನಿ, ತುಂಬ ಕಂಫರ್ಟ್ ಆಗಿರುತ್ತೆ. ಓಕೆ. ಈ ಶೂ ಹಾಕೊಳ್ಳಿ, ನಾನು ಟ್ರ್ಯಾಕ್ ಮಾಡಿ ತಗೊಂಡು ಬರ್ತೀನಿ. ಸವಿಗಳಿಗೆ ಹೂವ ದುಂಬಿ ಸೇರಿದ ಹಾಗೆ ನೀನಿರುವೆ, ಈ ಸಿಹಿಯ ಜೇನು ನಿಂದೆ. ಹೂವ ದುಂಬಿ ಸೇರಿದ ಹಾಗೆ ನಾನಿರುವೆ, ಈ ಸಿಹಿಯ ಜೇನು ನಿಂದೆ. ನೀನನ್ನೊಳಗೆ ನಾನಿನ್ನೊಳಗೆ ನಾವಿರುವ ಎಂದು ಹೀಗೆ, ನೀನನ್ನೊಳಗೆ ನಾನಿನ್ನೊಳಗೆ ನಾವಿರುವ ಸವಿಗಳಿಗೆ. ಸಂಜೆ ಹೊತ್ತಲ್ಲಿ ಚಂದದ ಬೆಳಕಲ್ಲಿ ನಿನ್ನ ಅಂದ ಕಂಡೆ, ನಾನನ್ನೇ ಮರೆತಿ ನಿನ್ನಲ್ಲಿ ಬೆರೆತಿ ಮಾತು ಮರೆತು ಹೋದೆ, ನಾನನ್ನೇ ಮರೆತಿ ನಿನ್ನಲ್ಲಿ ಬೆರೆತಿ ಮಾತು ಮರೆತು ಹೋದೆ. ನನ್ನ ಯೌವನ ನಿನ್ನ ಕೈಯಲ್ಲಿ ಕಾಲ ಕಳೆಯಬೇಡ, ನೀ ಚುಮ್ಮಿಸು ನೀ ಮುದ್ದಿಸು ನನ್ನ ಮೈಯ ಮರೆಸು, ನೀ ಚುಮ್ಮಿಸು ನೀ ಮುದ್ದಿಸು ನನ್ನ ಮೈ ಮರೆಸು. ನಿನ್ನೊಳಗೆ ನಾವಿರುವ ಎಂದು ಹೀಗೆ, ನೀನನ್ನೊಳಗೆ ನಾನಿನ್ನೊಳಗೆ ನಾವಿರುವ ಸವಿಗಳಿಗೆ. ಈ ಚಂಪ ಬತ್ತಿನ ಬತ್ತಿನ ಅಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟು ನಮ್ ಗೌಡ್ರು ಚಳಿ ಜ್ವರ ಬರಂಗ್ ಮಾಡ್ಬಿಟ್ಲಲ್ಲ ಗೌಡ್ರೆ. ಏನಿಲ್ಲ ಕನೆಕ್ಷನ್, ಐಕಿಲ್ಲ ಐಕಿಲ್ಲ ಅಂತ ಮನೆಗೆ ಅಂದ್ರೆ ಜ್ವರ ವಾಸ ಆಯ್ತದ?
ಡಾಕ್ಟರ್ ಇಲ್ವಾ ಎದ್ನೆಟ್ರಿ ಇಂಜೆಕ್ಷನ್ ಚುಚ್ಚುಸ್ಕ ಬರದ ಚುಚ್ಚುಸ್ಕೊಳ್ಳೋದು ನಂಗೆ ಗಾಯಕ್ಕಿಲ್ಲ ಆಗಲ್ಲ ಚುಚ್ಚುಸ್ಕೊಳ್ಳೋದು ಅಂದ್ರೆ ಆಗೋದಿಲ್ಲ ಅರೆ ಚುಚ್ಚೋದು ಅಂದ್ರೆ ಆಯ್ತದೆ ಕೈಲೆ ವಾಸಾಗ್ಬೇಕು ಚುಚ್ಚಿಸ್ಕೋಬೇಕು ಎದ್ನೆಟ್ರಿ ಡಾಕ್ಟರ್ ಒಳಗೆ ಮಾತಾಡ್ತಾವ್ರಲ್ಲ ಮುಖಕ್ಕೆ ಲಕ್ಷಣ ಡಾಕ್ಟ್ರೇ 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 ಗೌಡ್ರೇ ಒಳಗಡೆ ನೋಡ್ಬರಿ ಇಲ್ಲಿ ಮಗನೇ ಬರ್ಲಾಂ ಕರ್ಕೊಂಡ್ರೆ ನನಗೆ ಬೈತದೆ ನಮ್ ಗೌಡ್ರು ಮ್ಯಾಲ್ ನೋಡೋ ಕಂಡಿ ಒಳಗಡೆ ಸಿಟಿ ಅಂತೆ ಬೋಡ್ ಸುಂದರಿ ಗೌಡ್ರೆ ಅವಳು ಸೆರ್ಗೆ ಜಾರಿಸ್ಕೊಂಡ್ ಜಾರಿಸ್ಕೊಂಡ್ ತಿರುಗುವಾಗ್ಲೇ ನನಗೆ ಗೊತ್ತಿತ್ತು ಈ ಸೆರ್ಗೆ ಯಾವತ್ತಿರು ಜಾರ್ತದೆ ಅಂತ ನಿನಗೆ ಹೊಡಿಬೇಕು ಅಬ್ಬೆ ಪರಿ ಮುಂಡದೆ ನನ್ನ ದಸವ ನೀರ್ ಹಾಕಿಸ್ಬಿಟ್ಟಲ್ಲ ಈ ಪುರುಷಾರ್ಥಕ್ಕೆ ಚಟಿ ಬೇರೆ ಚೇಂಜ್ ಗೌಡ್ರೆ ಬರೇಳಿದ್ರಂತೆ ಬಟ್ಟಿ ಮಗನೇ ನೀನೇನ್ ಗಂಡ್ಸ ನಾ ಮಾಡ್ದಲ್ಲ ಒಂದ್ ಲಕ್ಷ ದುಡ್ಡು ಕೊಟ್ಟಿದ್ದು ಬಡ್ಡಿ ಇಲ್ದಂಗೆ ಅಷ್ಟಿಲ್ದಂಗೆ ನಿನ್ ಹೆಂಡ್ರು ಹೋಗಿ ಡಾಕ್ಟರ್ ಸರ್ಗಾಸ್ಲಿ ಅಂತಲ್ಲ ನನಗೆ ನಾನಿಗೆ ಸರ್ಗಾಸ್ಲಿ ಅಂತ ಕೈಕಿತ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾಳೆ ಸಂಜೆ ಒಳಗಡೆ ನನ್ ದುಡ್ಡು ಬಡ್ಡಿ ಎಲ್ಲ ತಂದ್ಕೊಂಡಿಲ್ಲ ಅಂತಂದ್ರೆ ಇನ್ನು ಸಿಗದು ತಾಣ ಕಟ್ಬಿಡ್ತೀನಿ ಕೇಳ್ತಾ ಇದ್ದೀನಿ ತಾನೆ ಯಾಕೆ ಅಳ್ತಾ ಇದ್ದೀರಾ ಆ ಬಡ್ಡಿ ಗೌಡ ನಿನ್ನ ಪಾದ ಧೂಳಿಗೂ ಸಮಯ ಇಲ್ಲ ಅವನು ನಿನ್ನಂತ ಪತಿರತನ ಕಂಡವ್ರಿಗೆ ಸರಿಗಾಕು ನನ್ನ ಕೈಲಿ ಹೇಳಕ್ ಆಯ್ತಾ ಇಲ್ಲ ಹೇಳಿದ ಮಾತು ನೆನೆಸ್ಕೊಂಡ್ರೆ ಅವನು ಸಾಯಿಸ್ಬಿಡ್ಬೇಕು ಅಂತ ಅನಿಸ್ತದೆ ಆ ದೇವ್ರಂತ ಮಂಚ ಡಾಕ್ಟ್ರಿಗೆ ನಿನ್ನ ಒಲಿಸ್ತಾನೆ ನಾವು ಚೆನ್ನಾಗಿ ಬಾಳ್ತಾ ಇದೀವಲ್ವಾ ಅದಕ್ಕೆ ಹೊಟ್ಟೆ ಕಿಚ್ಚಿಗಂಗ ಅಂತಾರೆ ನೀವು ಅಳ್ಬೇಡಿ ಸುಮ್ಮನೆ ಇರಿ ನಡ್ರಿ ಹೋಟ್ಲಿ ಏನ್ಲ ಅಲ್ಲಿ ನೋಡಲ್ಲ ತಿಮ್ಮನ ವಿಷಯ ಮಾತಾಡ್ತಾ ಇದ್ವಿ ಅವನೇ ಬಂದ ಯೋಯ್ ತಿಮ್ಮಣ್ಣ ಬಾಯಿಲಿ ಬಾ ತಿಮ್ಮಣ್ಣ ಗೌಡ ನಿನ್ನ ಹೆಂಡತಿ ಬಗ್ಗೆ ಏನೇನೋ ಮಾತಾಡ್ಬಿಟ್ನಂತೆ ಊರ್ ಜನ ಎಲ್ಲ ಮಾತಾಡ್ಕೊತಾರೆ ದಿಟ್ವಾ ಪರಂಗಿ ಆ ಬಡ್ಡಿ ಮಗ ಗೌಡ ಪತಿವ್ರತಿ ಚಂಪನ ಬಗ್ಗೆ ಕೆಟ್ಟದಾಗಿ ಎಲ್ಲರತ್ತೂ ಹೇಳ್ಬಿಟ್ಟವನೆ ಹಂಗೆಲ್ಲ ಮಾತಾಡ್ಬಾರ್ದಿತ್ತು ನೀನೇನು ಹೇಳು ತಿಮ್ಮಣ್ಣ ಒಂದು ಮಾತು ಕೇಳ್ತೀನಿ ಬೇಜಾರು ಮಾಡ್ಕೋಬೇಡ ಅಲ್ಲ ನಿನ್ನ ಹೆಂಡತಿ ದಿಟ್ವಾಗ್ಲಿ ಹಿಂಗೆ ಮಾಡ್ಬಿಟ್ರೆ ಏನು ಮಾಡ್ತೀಯ ಮಗನೇ ಲೈಫಲ್ಲಿ ಮದುವೆ ಅಂತೂ ಆಗಲ್ಲ ಕೊನೆವರೆಗೂ ಹೀಗೆ ಇಡ್ತೀಯ ತಾನೆ ಯಾಕೆ ಡೌಟ್ ನನ್ನ ಮೇಲೆ ನಂಬಿಕೆ ಹೇಳು ಹಾಗೇನಿಲ್ಲ ನನಗೆ ನಿನ್ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಬಂದ ಇಲ್ಲಿಗೆ ಏಯ್
ಕಟ್ಟು ಹಾಕ್ತೀನೆಂದು ಹೇಳಿದನಂತ. ಯಾಕೆ ಪರಂಗಿ, ಅಕಸ್ಮಾತ್ ನಿನ್ನ ಹೆಂಡತಿ ಡಾಕ್ಟರ್ ಜೊತೆ ಸಂಬಂಧ ಇಟ್ಕೊಂಡಿರೋದು ನಿಜಾನೇ ಆದ್ರೆ ಏನ್ ಮಾಡ್ತಿ ಅಂತ ಕೇಳಿದಾಗ ಈ ರೀತಿ ಹೇಳೋನೆ. ಆತರ ಮಾಡೋದಕ್ಕೂ ಅವನ್ ಹಿಂದೆ ಮುಂದೆ ನೋಡುದಿಲ್ಲ. ಈ ವಿಷಯ ಪರಂಗಿ ನನ್ನ ಜೊತೆ ಹೇಳ್ದಾಗ್ಲಿಂದ ನಂಗ್ ತುಂಬಾ ಭಯ ಆಗ್ತಾ ಇದೆ. ಗೌಡ್ರ ಹತ್ರ ಬೇರೆ 100,000 ಸಾಲ ತಗೊಂಡಿದ್ದೀನಿ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಟೆನ್ಷನ್ ಯಾಕೆ ಮಾಡ್ಕೋತೀಯ, ಸಮಾಧಾನವಾಗಿರು. ಇದಕ್ಕೆಲ್ಲ ಪ್ಲಾನ್ ನನ್ನ ಬಳಿ ಇದೆ. ಪ್ಲಾನ್ ಏನು? ಗೌಡನಿಗೆ ಕೊಡಬೇಕಾಗಿರೋ ದುಡ್ಡನ್ನ ನಾಳೆ ನಾನು ಕೊಡ್ತೇನೆ. ಇನ್ನು ನಿನ್ನ ಮನಸ್ಸಲ್ಲಿ ಭಯ ಉಂಟು ಮಾಡಿರೋ ತಿಮ್ಮನ್ನ ಹುಟ್ಟೇ ಇಲ್ಲದಾಗಿ ಮಾಡಿದ್ರು. ನಾವಿಬ್ರು ಚೆನ್ನಾಗಿರ್ಬೇಕಾದ್ರೆ ಸಾಯಿಸ್ಲೇಬೇಕು. ಅದಕ್ಕೆಲ್ಲ ಪ್ಲಾನ್ ನನ್ನ ಬಳಿ ಇದೆ. ನಾಳೆ ತಿಮ್ಮನ್ನ ನಿನ್ನ ಜೊತೆ ಕ್ಲಿನಿಕ್ಗೆ ಕರ್ಕೊಂಡು ಬಾ. ಪ್ರೆಗ್ನೆನ್ಸಿ ಕನ್ಫರ್ಮ್ಡ್ ಸಾ, ಅಪ್ಪ ಆಗ್ತಿದೆ ತಿಮ್ಮಣ್ಣ. ನಾನು ಹೇಳಿದ್ನಲ್ಲ 100% ಆಗ್ತಿದೆ ಅಂತ, ಕನ್ಫರ್ಮ್ ಆಯ್ತು. ತಿಮ್ಮಣ್ಣ ಇನ್ನೊಂದು ವಿಷಯ ಕೇಳಿದ್ರೆ ನೀನು ಇನ್ನೂ ಖುಷಿ ಪಡ್ತೀಯ ಗೊತ್ತುಂಟ? ಪಾಪ ಈ ಹೆಣ್ಣು ಮಗಳು ಬಂದು ನನ್ನ ಬಳಿ ಕಷ್ಟ ಹೇಳಿಕೊಂಡಾಗ ನನ್ನ ಕರಳು ಕಿತ್ತು ಬಂದಾಗಾಯ್ತು ಗೊತ್ತುಂಟ? ಆ ಗೌಡನಿಗೆ ಕೊಡಬೇಕಾಗಿರೋ ದುಡ್ಡನ್ನ ನಾನೇ ಕೊಡ್ತೇನೆ, ಅವನ ಮುಖದ ಮೇಲೆ ಬಿಸಾಡು. ತಗೋ ತಿಮ್ಮಣ್ಣ. ತಿಮ್ಮಣ್ಣ ಸಾ, ನಿನ್ನ ಹೆಂಡತಿಗೆ ಗರ್ಭನೀತಿ ತಂದ್ರೆ ಕರ್ಕೊಂಡು ಬಂದು ದರ್ಶನ ಮಾಡಿಸ್ತೇನಂತ ನಮ್ಮ ಮನೆ ದೇವರಿಗೆ ಹರಕೆ ಮಾಡ್ಕೊಂಡಿದ್ದೆ. ಸಾ, ನಮ್ಮವ್ವ ಹೇಳ್ತಾ ಇದ್ಲು ಕಷ್ಟದಲ್ಲಿರೋರಿಗೆ ದೇವರೇ ಬಂದು ಸಹಾಯ ಮಾಡೋಕ್ಕಾಗಕ್ಕಿಲ್ಲ, ಮನಸ್ಸಿನ ರೂಪದಲ್ಲಿ ಯಾರನ್ನಾರು ಕಳಿಸ್ತಾರೆ ಅಂತ. ಅದು ನಿಜ ಆಗೋಯ್ತು ಸರ್. ಅಷ್ಟು ದೊಡ್ಡ ಮಾತು ಯಾಕೆ ತಿಮ್ಮಣ್ಣ? ನೀನು ಫಸ್ಟ್ ಹೋಗಿ ಆ ದುಡ್ಡು ಕೊಟ್ಟು ಬಾ, ಆಮೇಲೆ ನಾವು ಹೊರಡುವ. ಎಲ್ಲ ಕೆಕ್ಕರ್ಸ್ಕೊಂಡು ನೋಡ್ತಾ ಇದೆಯೇ? ಎಲ್ಲ ದೊಡ್ಡ ಬಡ್ಡಿ ಮಗನೇ, ನನ್ನ ಎದುರಿಗೆ ನಿಂತ್ಕೊಂಡು ನನ್ನೇ ಕುರಾಯಿಸ್ತೇನ? ಓಹೋಹೋ, ಸಾಲ ತೀರ್ಸಕ್ ಬಂದಿದೀಯೋ? ಹಣ ಗುಣನೇ ನುಂಗಾಕ್ಬಿಡ್ತಂತೆ. ಭೂಮಿಗೆ ಬೆಳಕು ಕೊಡೋ ಸೂರ್ಯನ ಪಶ್ಚಿಮದಲ್ಲಿ ಮುಳುಗೋದನ್ನು ಮಾತ್ರ ನೋಡಬಾರದು, ಪೂರ್ವದಲ್ಲಿ ಹುಟ್ಟೋದನ್ನು ನೋಡಬೇಕು. ಒಂದು ಹೆಣ್ಣ ಒಂದೇ ದೃಷ್ಟಿಯಲ್ಲಿ ನೋಡೋದು ಬಿಟ್ಟು ಒಳ್ಳೆ ದೃಷ್ಟಿಯಿಂದ ನೋಡಬೇಕು. ನಿನ್ನ ಎತ್ತು ಒತ್ತು ಸಾಕೋದು ಒಂದು ಹೆಣ್ಣು, ನಿನ್ನ ವಯಸ್ಸಿಗೆ ಬಂದಾಗ ಸಂಸಾರ ಮಾಡಕ್ಕೆ ಬೇಕಾಗಿರೋಳು ಒಂದು ಹೆಣ್ಣು, ನಮ್ಮೆಲ್ಲರ ಬಾರ ಹೊತ್ಕೊಂಡಿರೋ ಭೂತಾಯಿನೂ ಒಂದು ಹೆಣ್ಣು. ಅಂಥ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡೋ ನಿನ್ನಂಥವ್ರು ಕಾಲು ಕಾಕೊಳ್ಳೋ ಕೆರಕ್ ಸಮಾನ. ಜಾಸ್ತಿ ಖರ್ಚು ಬೇಡ, ತಗೋ ನಿನ್ನ ದುಡ್ಡು, ಮಾತಾಡಬೇಡ. ಅಜ್ಜಿ ಅಜ್ಜಿ ಅಂತೆ ಅಜ್ಜಿ, ಇದೆಲ್ಲ ತಿಮ್ಮ ಬ್ಯಾಗು ಹೊಸ ಅಂಗಿ? ನೀನು ಅಜ್ಜಿ ಆಯ್ತಿದ್ಯ ಏನ? ನಿನ್ ಸೊಸೆ ಬಸರಾಗವಳೆ ದಿಟ್ವಾ? ಡಾಕ್ಟ್ರು ಚೆಕಪ್ ಮಾಡ್ಬಿಟ್ಟು ಕನ್ಫರ್ಮೇಶನ್ ಮಾಡಿ ಹಿಂಗ್ ನೋಡ್ಬಿಟ್ಟು ಹೇಳಿದ್ರು ಏನೋ 8 ಆದ್ಮೇಲೆ ದೇವ್ರ ಕಂಡ್ಬಿಟ್ನಲ್ಲ, ಹೋಗ್ಲಿ ಬಿಡಪ್ಪ. ಹ್ಮ್, ಅದೇ ಮತ್ತೆ ಆ ಡಾಕ್ಟ್ರು ಚಂಪಂಗ್ ಒಳ್ಳೇದಾದ್ರೆ ಅವ್ರ ಊರ್ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡವ್ರೆ, ಅದಕ್ಕೆ ಹೋಯ್ತಾ ಇದೀವಿ. ಬರ್ಲವಾ ತಿಮ್ಮ? ಆಯ್ತವ ಬರ್ತೀನಿ. ಓಹೋಹೋ, ಏನ್ ತಿಮ್ಮಣ್ಣ ನಿನ್ನ ಎಂಡ್ರು ಡಾಕ್ಟರ್ ಅಲ್ಲೋಯ್ತವ್ರೆ, ನೀನೇನ್ ಬ್ಯಾಗ್ ಇಟ್ಕೊಂಡು ಎಲ್ಲಿ ಹೊಂಟಿಯಾ? ಲೋ ಪರಂಗಿ, ಚಂಪ ಬಸರಾಗವಣ, ಅದಕ್ಕೆ ಡಾಕ್ಟ್ರಿಗೆ ದೇವ್ರ ದರ್ಶನ ಮಾಡ್ಕೊಂತೀವಿ. ಪರಂಗಿ ನನ್ನ ಅಪ್ಪ ಆಯ್ತವ್ನಿ. ಓಹೋಹೋಹೋ, ಅಲ್ಲಕಲ್ಲ ಊರ್ ಮುಂದೆ ದಾರಿಯಲ್ಲಿ 100 ಜನ ಓಡಾಡಿರ್ತಾರೆ, ಅದ್ರಲ್ಲಿ ನಂದಿ ಹೆಜ್ಜೆ ಗುರ್ತು ಅನ್ಕೊಂಡಿದ್ಯಲ್ಲ ನೀನು, ಗ್ರೇಟು ಕಣಪ್ಪ. ಆಯ್ತಾಯ್ತು ಹೋಗು, ದರ್ಶನ ಮಾಡ್ಕೊಂಬೋಗು. ಬರ್ತೀನಿ ಪರಂಗಿ, ಹೋಗು ದರ್ಶನ ಮಾಡ್ಕೊಂಬೋಗು. ಜಾಸ್ತಿ ಓದ್ಬಿಟ್ಟು ಹುಚ್ಚಾಗವನೆ. ನೀನೇನು ಯೋಚನೆ ಮಾಡ್ತಾ ಇದ್ದಲ್ಲ ಬೆಳ್ಳಿ, ಹೆಜ್ಜೆ ಗುರುತು ನಂದ ಬೇರೆ ಅಂತ ಯೋಚನೆ ಮಾಡ್ತಾ? ಏ, ನಿನ್ನ ಹೆಜ್ಜೆ ಆಗಿರಕ್ಕೆ ಸಾಧ್ಯನೇ ಇಲ್ಲ ಬಿಡು, ಅದು ಎಲ್ರಿಗೂ ಗೊತ್ತಿರೋ ಅಂತ ವಿಚಾರ. ನಿನಗೆ ಚಕ್ಲಿ ಅಂದ್ರೆ ಇಷ್ಟ ಅಲ್ಲ, ಸುಮ್ಮನೆ ಮುರ್ಕೊಂತೀನಿ. ಆ
ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿಟ್ಟಿದ್ದಲ್ಲೋ ಕಂದ ವಿಧಿಯಲೋ ನಿನ್ನ ವಿಧಿಯಲೋ ನಿನ್ನ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಜಗದಲ್ಲಿ ಚೈತನ್ಯದ ಮುಕ್ತಿಯ ಗಣಿಯಾಗಿದ್ದೆ ಶಕ್ತಿಯೇ ಇಲ್ಲದ ನಿಶಕ್ತ ಜಗದಲ್ಲಿ ಚೈತನ್ಯದ ಮುಕ್ತಿಯ ಗಣಿಯಾಗಿದ್ದೆ ಸಾವಿರಾರು ಆಸೆಗಳ ಚಿಗುರಿಸಿ ಬೆಳೆಸಿ ಬದುಕುವಾಸೆ ತರಿಸಿ ಮುನ್ನಡೆಸುತ್ತಿದ್ದೆ ಬದುಕುವಾಸೆ ತರಿಸಿ ಮುನ್ನಡೆಸುತ್ತಿದ್ದೆ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಸಿಟಿ ಎಲ್ಲ ಕಾಣಿಸ್ತದೆ ಮೆತ್ತದ ಸಾಕುತ್ತೆ ಬರಿ ತಿಮ್ಮಣ್ಣ ಚಿರತೆ ಚಿರತೆ ಚಂಪಾ ಅವ್ರೆ ನೀವು ಬೇಗ ಫ್ರೆಶ್ ಆಗಿ ನಾವು ಔಟ್ ಸೈಡ್ ಇರ್ತೇವೆ ಏನ್ ತಿಮ್ಮಣ್ಣ ಇಷ್ಟ ಹಿಂಗಂದ್ರೆ ಹೆಂಗೆ ಒಂದು ಹೋಟ್ಲ್ ಕರ್ಕೊಂಡು ಹೋಗ್ತೇನೆ ಅದನ್ನ ನೋಡಿದ್ರೆ ಸ್ವರ್ಗ ಅಂದ್ಬಿಡ್ತೀಯ ಗೊತ್ತುಂಟ ಅಳ್ಳಿ ಮಕ್ಕೆ ಉಳ್ಳಿ ಕಜ್ಜೆ ಇದ್ದಂಗೆ ನನಗೆ ಹೆಂಗ್ ಗೊತ್ತಾಯ್ತ ಸಾ ಅಲ್ಲಿ ನೋಡಿ ಸಾ ಆ ಹೆಣ್ಣು ಚಡ್ಡಿ ಹಾಕೊಂಡ್ಬತ್ತದೆ ಹಾಗೇನಿ ಸುಮ್ಮನಿರು ಮಾರಯ್ಯ ನಮ್ಮೂರು ಬೀದಿಲಿಂಗ್ ಬಂದ್ರೆ ನಾಯಿಗಳು ಬಿಟ್ಟವ ಚಡ್ಡಿ ಕಚ್ಕೊಂಡು ಅರ್ಧ ಹಾಕ್ಬಿಡ್ತವೆ ತಿಮ್ಮಣ್ಣ ಹಾಗೆಲ್ಲ ಮಾತಾಡ್ಬಾರ್ದು ಸುಮ್ಮನಿರು ಚಂಪಾ ಅವರೇ ನೀವು ಇಲ್ಲಿ ಕೂತಿರಿ ನಾನು ರೆಸ್ಟ್ರೂಮ್ಗೆ ಬರ್ತೇನೆ ನಾನು ಬರ್ತೀನಿ ಬಾ ತಿಮ್ಮಣ್ಣ ಬರ್ತೀನಿ ಹ್ಮ್ ಕೈ ತೊಳ್ಕೊ ಸಾ ಏನ್ ಸರ್ ಇದು ನೀರೊಳ್ಳೆ ಬಿಳಿ ಹಾಲು ನೋಡಿ ಬಂದಂಗೆ ಬರ್ತದೆ ಇದರಲ್ಲಿ ಕೈ ತೊಳೆಯೋದ ಕುಡಿತೀರಿ ಏ ತಿಮ್ಮಣ್ಣ ಆ ನೀರು ಕುಡಿದು ಜ್ವರ ಬರುತ್ತೆ ಮರೆ ಬಿಸಿಲ ನೀರು ಕುಡಿಸ್ತೇನೆ ಕುಡಿಯುವಂತೆ ಬಂದ್ಮೇಲೆ ನಾನು ಮಾತಾಡ್ತೀನಿ ಹೇಯ್ ಚಂಪಾ ಸಂದೀಪ್ ಎಷ್ಟು ದಿನ ಆಯ್ತು ನಿನ್ನ ನೋಡಿ ಹೇಗಿದ್ಯಾ ಚೆನ್ನಾಗಿದ್ದೀನಿ ಗೊತ್ತಾಗತ್ತ ಕಾಲೇಜಲ್ಲಿ ಹೇಗಿದ್ದೋ ಈಗ್ಲೂ ಹಾಗೆ ಇದೆಯಾ ಆವಾಗ ಸ್ಟೂಡೆಂಟ್ ಇವಾಗ ಮ್ಯಾರಿಡ್ ವುಮೆನ್ ಹೇಯ್ ಮದ್ವೆ ಆಗೋಯ್ತಾ ಹೌದು ಮತ್ತೆ ಅಪ್ಪ ಅಮ್ಮ ಹೇಗಿದ್ದಾರೆ ಅಪ್ಪ ಅಮ್ಮ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋಗ್ಬಿಟ್ರು ಅದಕ್ಕೆ ನನ್ನ ರಿಲೇಟಿವ್ ಒಬ್ಬರನ್ನ ನೋಡ್ಬಿಟ್ಟು ಮದ್ವೆ ಮಾಡಿಸ್ಬಿಟ್ರು ಅರ್ಜೆಂಟ್ ಅಲ್ಲಿ ಯಾರಿಗೂ ಹೇಳಕ್ಕಾಗ್ಲಿಲ್ಲ ಎಲ್ಲ ಹಣೆ ಬರಹ ಏನು ಮಾಡಕ್ಕಾಗಲ್ಲ ಅಂದಾಗೆ ಇದು ನನ್ನ ವಿಸಿಟಿಂಗ್ ಕಾರ್ಡು ಕಾಲ್ ಮಾಡು ಚಂಪಾ ಚಾ ಹಲೋ ಸರ್ ಮೇ ಐ ಟೇಕ್ ಯುವರ್ ಆರ್ಡರ್ ಸರ್ ಒನ್ ಲೀಟರ್ ಬಿಸ್ಲರಿ ಒನ್ ಲೀಟರ್ ಬಿಸ್ಲರಿ ತ್ರೀ ಸ್ಪೆಷಲ್ ನೂಡಲ್ಸ್ ತ್ರೀ ಸ್ಪೆಷಲ್ ನೂಡಲ್ಸ್ ಮತ್ತೆ ಟೂ ವಾಟರ್ ಮೆಲನ್ ಜ್ಯೂಸ್ ಓಕೆ ಐ ವಿಲ್ ಬಿ ಬ್ಯಾಕ್ ಸರ್ ಯಾ ಓಕೆ ಥ್ಯಾಂಕ್ ಯು ಎಕ್ಸ್ಕ್ಯೂಸ್ ಮೀ ಸರ್
ಕುಡಿತಿಮಣ್ಣ. ಸಾ ಇದು ತಣ್ಣಗದೆ ಬಿಸಿನೀರಲ್ಲ. ತಿಮ್ಮಣ್ಣ ನಾನು ಹೇಳಿದ್ದು ಬಿಸಿನೀರಲ್ಲ ಮರಯ್ಯ, ಬಿಸ್ಲರಿ ನೀರು. ಸುಮ್ಮನೆ ಕುಡಿ. ನಂಗೊಂದು ಸ್ವಲ್ಪ ಸಾಕು ಬಿಡಿ. ಸಾ ನಮ್ಮೂರು ಬಸವೇಗೌಡರ ತೋಟದ್ದು ಬಾವಿ ನೀರು ಹಿಂಗೆ ಇರೋದು ರುಚಿಯಾಗದೆ. ಯುವರ್ ಆರ್ಡರ್ ಸರ್. ಏನು ಸಾ ಇದು ಒಳ್ಳೆ ಎರೆ ಹುಳ ಇದ್ದಂಗದೆ, ಇದು ಹೆಂಗ್ ಸರ್ ತಿನ್ನೋದು? ತಿಮ್ಮಣ್ಣ ಚಂಪ ತಿಂತಿಲ್ವಾ, ತಿನ್ನು. ಓಕೆ ಬಾಯ್ ತಿಮ್ಮಣ್ಣ. ಇದೇ ನೋಡು ನಮ್ಮ ಮನೆ ದೇವರ ಬೆಟ್ಟ. ನಾನು ಬಂದು ತುಂಬಾ ದಿನಗಳಾಗಿತ್ತು, ಒಂದು ಫೋಟೋ ತಗೊಳ್ಳ ನೆನಪಿಗೆ. ಮುಂದೇನು ಒಳ್ಳೆ ಜಾಗ ಇದೆ ನೋಡು, ನಡಿ. ಏ ತಿಮ್ಮಣ್ಣ ಕೈ ಕೊಡು ಬನ್ನಿ ಸರ್. ಹೇಗಿದೆ ಜಾಗ, ಚೆನ್ನಾಗಿದೆಯಲ್ಲ, ಒಂದು ಫೋಟೋ ತಗೊಳ್ವಾ? ಹೌಸಾ ಹೌಸಾ ಹತ್ರ ಬಾ. ಅಲ್ಲ ಹುಸಾರು ಸಾ. ತಿಮ್ಮಣ್ಣ ನಗು ತಿಮ್ಮಣ್ಣ. ನಗ್ತವನಿ ಸಾ. ಸಾ ಇದು ಹೀಗೆ ಸಾ, ಮೇಲೆ ಮೇಲೆ ಹತ್ರ ಬಾ. ಹೇಗಿದೆ ಪ್ಲಾನು? ಚೆನ್ನಾಗಿದೆ. ತಿಮ್ಮಣ್ಣ ನಿನ್ನಕ್ಕೆ ಬಟ್ಟೆ ತಗೊಬಂದೆ, ರೂಮ್ ಬೇ ಇರ್ಲಿಲ್ವಾ? ಸಾವನ್ನು ತಿಂತಿದ್ದೆ ಸಾ, ಅದಕ್ಕೆ ನಾನು ತಗೊಂಬಂದೆ. ತಗೊಳ್ಳಿ ಸಾ. ಕೊಡು ಕೊಡು ಹೊರಡುವಾ? ಆಯ್ತು ಸಾ. ತಿಮ್ಮಣ್ಣ ಇದೇ ನೋಡು ನಮ್ಮ ಮನೆ ದೇವರ ಬೆಟ್ಟ, ತುಂಬಾ ಪವರ್ಫುಲ್. ಏನ್ ಬೇಕಾದ್ರೆ ಬೇಡ್ಕೋ, ಎಲ್ಲ ನೆರವೇರುತ್ತೆ. ನನಗಲ್ಲ ಮಾರಾಯ, ದೇವರಿಗೆ. ಸಾ ನಮ್ಮನ್ ಕಂಡ್ರೆ ಒಂದು ಹುಲ್ ಕಡ್ಡಿನೂ ಅಣಗಿಸೋ ಟೈಮಲ್ಲಿ ನೀವು ನಮ್ ನೆರವಿಗೆ ಬಂದ್ರಿ ಅಂದ್ರೆ ನಮ್ ಪಾಲಿಗೆ ನೀವೇ ದೇವರು ಸಾ. ಆಯ್ತು ಸರಿ, ಈಗ ಹಿಂಗೆ ಮಾತಾಡ್ತೀರಾ ಇಲ್ಲ ಮೇಲೆ ಹೋಗ್ತೀರಾ? ಬನ್ನಿ ಬೇರಪ್ಪ. ಏನ್ ಸರ್ ಸುಸ್ತಾಗ್ತೀರಿ ಹೇಳಿ, ಹಿಂಗ್ ನಡಿಬೇಕು. ಬಾ ಚಂಪ ಬಾ ಬಾ ಬಾ. ತಿಮ್ಮಣ್ಣ ಹಾ ಇಲ್ಲ ಮಾರಯ್ಯ, ನಾವು ಬರ್ತೀವಿ. ಬನ್ನಿ ಸಾ. ಸಾ ಏನ್ ಸರ್ ನೀವು ಈ ಸಣ್ಣ ಬೆಟ್ಟ ತಕ್ಕೆ ಇಷ್ಟು ದೊಡ್ಡಾಡ್ತಾ ಇದ್ದೀರಿ? ನಾ ನಮ್ಮೂರ್ ಬೆಟ್ಟವ ನಾ ಕಿತ್ತಾಡ್ತೀರಿ ಜಾತ್ರೆ ಟೈಮಲ್ಲಿ? ಬಿಡು ತಿಮ್ಮಣ್ಣ, ನಿನ್ನ ನೋಡ್ದೆ ಗೊತ್ತಾಗುತ್ತೆ ಚೆನ್ನಾಗತ್ತಿ ಅಂತ. ಚೆನ್ನಾಗಿದೆಯಾ ಬೆಟ್ಟ? ಹ್ಞೂ ಸಾ ಚೆನ್ನಾಗದೆ. ಬೆಟ್ಟ ನದಿ ಗುಡ್ಡ ನೋಡಿ ಸರ್, ನೋಡಿ ಸಾ ಅಲ್ಲಿರೋದೆ ಒಂದು ಪಟ್ಟದಿರಿ ಸಾ, ಚೆನ್ನಾಗದೆ. ಮೇಲೆ ಬಾ, ನೀನು ಬಾ ಹತ್ರ ಬಾ. ಹ್ಞೂ ಸಾ ಬನ್ನಿ, ನೀವು ಬನ್ನಿ. ನಾನು ಸಾ ಹೇಗಿದ್ದೀವಿ ತಿಮ್ಮಣ್ಣ? ಚೆನ್ನಾಗದೆ. ತಿಮ್ಮಣ್ಣ ಆ ತುದಿಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಂತೆ, ಹೋಗೋಣ. ಚಂಪ ಪಾಪ ಸುಸ್ತಾಗವಳೆ. ಇರ್ಲಿ ಪರವಾಗಿಲ್ಲ, ನಾನು ಹತ್ತೀನಿ. ಹೋಗೋಣ ಬಾಬಾ. ಸರಿ ಸರ್ ಮೇಲ್ಕೆ ಸಾರ್ ಕುಡಿಯಿರಿ ಜಾರ್ಬಿಟ್ಟದ್ದು. Thank you.
ಸಾ ಅಲ್ಲಿ ನೋಡಿ ಸಾ ಚೆನ್ನಾಗದೆ. ಎಲ್ಲ ಹಾಳು ಮಾಡ್ಬಿಟ್ಟ. ಆ ಜಾಗದ ಮಹಿಮೆ ಅವನಿಗೇನು ಗೊತ್ತು? ನೀನು ಬೆಟ್ಟ ಅಥವಾ ನಂಗೆ ಮೂಡಿಲ್ಲ ಸಾರ್. ಪರವಾಗಿಲ್ಲ ಬಿಡಿ ಸಾರ್, ನಾಳೆ ಹೊತ್ತರಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗುವ. ಹೋಟ್ಲಿಗೆ ಹೋಗೋಣ ಬನ್ನಿ ಸಾರ್. ಹಾಗೆ ಮಾಡೋಣ. ಸಾ ಬಂದಾಗಿಂದ ನೋಡ್ತಾ ಇದ್ದೀನಿ, ನೀವು ಯಾಕೋ ಬೇಜಾರಾಗಿದ್ದೀರಲ್ಲ. ಯಾಕೆ ಸಾ? ಅನ್ಕೊಂಡಿರ ಕೆಲಸ ಆಗ್ತಿಲ್ಲ ತಿಮ್ಮಣ್ಣ, ಅದಕ್ಕೆ ಟೆನ್ಷನಲ್ಲಿದ್ದೀನಿ. ಸಾ ನೀವೇನು ಬೇಜಾರು ಮಾಡ್ಕೋಬೇಡಿ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು. ಸಾ ನಿಮ್ಮ ಮನಸ್ಸಿನ ಬೇಸರ ಕಳಿಯಾಕೆ ಈ ತಿಮ್ಮಣ್ಣನ ಒಂದು ಕುಣಿತ ಹಾಕ್ಲ ಸಾ. ಹ್ಮ್ ಮಾಡು ತಿಮ್ಮಣ್ಣ. ಏನೋ ಹೇಳ್ತೀನಿ ಅಂದಲ್ಲ ಏನೋ ಪ್ರೇಮ್, ನಾನು ಕಾಲೇಜಲ್ಲಿದ್ದಾಗ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಅವಳು ನನ್ನ ರಿಯೋ ಮೆರಡೇನಲ್ಲಿ ಸಿಕ್ಕಿದ್ಲು. ಯಾರು? ಚಂಪಾನ? ಹೌದು ಚಂಪಾ. ಎಷ್ಟು ಚೆನ್ನಾಗಿತ್ತು. ಮದುವೆ ಆಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಏನೆಲ್ಲ ಪ್ಲ್ಯಾನ್ಸ್ ಇತ್ತು. ಆದರೆ ಈಗ ಅವ್ರ ರಿಲೇಟಿವ್ ಅವ್ರನ್ನ ಯಾರನ್ನೋ ಮದುವೆ ಆಗಿ ಯಾವುದೋ ಹಳ್ಳಿಲಿದ್ದಾಳಂತೆ ಕಣೋ. ಸ್ಯಾಂಡಿ, ಈಗ ಅರ್ಧ ಗಂಟೆ ಮುಂಚೆ ಈ ಬಾಟ್ಲಲ್ಲಿ ಫುಲ್ ಎಣ್ಣೆ ಇತ್ತು, ಇವಾಗ ಇರೋದೇ ಸ್ವಲ್ಪ. ಲೈಫು ಹಾಗೆ, ಯಾವಾಗ ಏನೇನು ಚೇಂಜ್ ಆಗುತ್ತೆ ಅಂತ ಏನೂ ಗೊತ್ತಾಗಲ್ಲ. ನಿನಗೊಂದು ವಿಷಯ ಹೇಳ್ತೀನಿ ಕೇಳು, ನಾವು ಯಾವಾಗಲೂ ಹಿಂದೆ ಆಗಿರೋದನ್ನು ನೆನಿಬಾರ್ದು, ಮುಂದೆ ಆಗೋದನ್ನು ಮರಿಬಾರ್ದು. ಪಾಸ್ಟ್ ಇಸ್ ಪಾಸ್ಟ್ ಬ್ರೋ, ಚಿಲ್, ಹ್ಯಾವ್ ಇಟ್. ಚಂಪಾ, ನಾನು ರೆಡಿ ಆದೆ ತಿಮ್ಮಣ್ಣ ಸ್ನಾನಕ್ಕೆ ಹೋಗೋರೆ, ನೀನು ಬೇಗ ರೆಡಿಯಾಗಿ ಬಿಟ್ಬಾ, ಹೊರಡ್ಬಿಡೋಣ. ಇಲ್ಲ ಮನೋಜ್, ತುಂಬ ತಲೆ ನೋಯ್ತಾ ಇದೆ, ಕಾಲು ಸಹ ನೋವು, ಬೆಟ್ಟಕ್ಕೆ ನೀವೇ ಹೋಗಿ ಬನ್ನಿ. ಅಲ್ಲ, ನೀನಿಲ್ಲದೆ ನಾನು ಒಬ್ಬನೇ ಕರ್ಕೊಂಡು ಹೋಗೋದಾ? ಭಯಪಡಬೇಡಿ, ಬೇಗ ಮುಗಿಸ್ಕೊಂಡು ಬಂದ್ಬಿಡಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ, ನೀನು ರೆಸ್ಟ್ ಮಾಡು, ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ತಿಮ್ಮಣ್ಣ, ಚಂಪಾ ಅವ್ರಿಗೆ ತಲೆನೋವಂತೆ, ಅವ್ರು ರೆಸ್ಟ್ ಮಾಡಲಿ, ನಾವಿಬ್ರು ಹೋಗ್ಬಿಟ್ಟು ಬರೋಣ. ಬಾ, ಹೋಗಿ ಬನ್ನಿ ನೀವು. ಹಾಂ, ಪ್ರಸಾದ ತಗೊಂಡು ಬನ್ನಿ ಆಯ್ತಾ? ಆಯಿತು. ಸಾ, ಚಂಪಂಗೆ ತಲ್ಲೋ ಮಾತು ಕೊಟ್ಬಿಟ್ಟು ಹೋಗೋದಾ? ಕರೆಕ್ಟ್ ತಿಮ್ಮಣ್ಣ. ಡ್ರೈವರ್, ಗಾಡಿನ ಮೆಡಿಕಲ್ ಶಾಪ್ ಹತ್ರ ಹಾಕು.
ತಿಮ್ಮಣ್ಣ ಸರ್ ನನಗೆ ಟ್ಯಾಬ್ಲೆಟ್ ಕೊಟ್ಟು ಬರ್ತೇನೆ ಬೇಗ ಬನ್ನಿ ಸರ್ ಇಲ್ಲೇ ಇರು ಮಾತು ಕೇಳ್ಕೊಂಡು ಇಂಥ ಅಮಾಯಕನನ್ನ ಕೊಲೆ ಮಾಡ್ತಿದ್ನಲ್ಲ ಥೂ ನೀನು ಒಂದು ಹೆಣ್ಣ ತಿಮ್ಮಣ್ಣ ನನ್ನ ಹೆಂಡತಿ ಪತಿವ್ರತೆ ದೇವತೆ ಅನ್ಕೊಂಡಿದ್ಯಲ್ಲ ನಿನ್ನ ಹೆಂಡತಿ ಯಾವ ಪತಿವ್ರತನಲ್ಲ ದೇವತೆನಲ್ಲ ಕಂಡವ್ರಿಗೆ ಸೆರಗು ಹಸೋ ನೀಚ ಹೆಣ್ಣು ನಿನ್ನ ದೇವರು ಅಂದ್ಕೊಂಡಿದ್ನಲ್ಲ ನೀನು ಹಿಂಗ್ ಮಾತಾಡ್ತೀಯ ಪೋಸ್ಕರ ಕಷ್ಟ ಹೇಳ್ಕೊಂಡಿದ್ದಕ್ಕೆ ಇಷ್ಟ ಬಂದಾಗ ಮಾತಾಡ್ತೀಯ ನೀವೆಲ್ಲ ಮನ್ಸ್ರ ಆ ಗೌಡ ನೋಡಿದ್ರೆ ಹಾಗೆ ಮಾತಾಡ್ತಾರೆ ನೀನು ಹಿಂಗ್ ಮಾತಾಡ್ತಾ ಇದ್ಯಾ ನಿನಗೆ ಅವಳ ಮೇಲೆ ನಂಬಿಕೆ ಇಲ್ದಿರ್ಬೋದು ನನಗೆ ನನ್ನ ಹೆಂಡತಿ ಮೇಲೆ ನಂಬಿಕೆ ಅದೇ ಯಾವತ್ತಿದ್ರು ನನ್ನ ಹೆಂಡತಿ ಪತಿವ್ರತನೇ ನಂಗೆ ದೇವತನೆ ಯಾವತ್ತೂ ನಮ್ಮ ಬಾಳಲ್ಲಿ ಬರಬೇಡ ಹೊಟ್ಟೋಗು ಹೊಟ್ಟೋಗು ಥೂ ನಿನಗೆ ಹೇಳ್ತಿದ್ದೀನಲ್ಲ ಏನಾದ್ರೂ ಮಾಡ್ಕೊ ಹಾಳಾಗೋಗು ದಟ್ ಬಾಡಿ ಮಗನೆ ಛೇ ಮನ್ಸಿಗೆ ನಚ್ಕೋಬೇಡ ಅವ್ರು ಯಾರು ಸರಿ ಇಲ್ಲ ಸರಿ ಇಲ್ಲ ಅಪ್ಪ ಊರ್ಗೋಗಣ ಗುಟ್ಟಾಗಿ ಕೇಳಿ ರಟ್ಟು ಮಾಡಬೇಡಿ ಎಲ್ಲೂ ಪಟ್ಟದ ನನ್ನ ರಾಣಿ ಅಂದ ಚಂದವನ್ನು ಗುಟ್ಟಾಗಿ ಕೇಳಿ ರಟ್ಟು ಮಾಡಬೇಡಿ ಎಲ್ಲ ಪಟ್ಟದ ನನ್ನ ರಾಣಿ ಅಂದ ಚಂದವನ್ನು ಆ ಗಂಗೆ ತುಂಗ ಕಾವೇರಿಯಂಗೆ ನನ್ನೋಳ ಮನಸ್ಸು ಬಿಳಿ ಹಾಲ ನೊರೆಯಂಗೆ ನಗುವ ಮೊಗವು ತುಂಬಿದ ಕೊಡದಂತೆ ನನ್ನೋಳು ನನಗೆ ದೇವರ ವರದಂತೆ ಗುಟ್ಟಾಗಿ ಕೇಳಿ ರಟ್ಟು ಮಾಡಬೇಡಿ ಎಲ್ಲ ಪಟ್ಟದ ನನ್ನ ರಾಣಿ ಅಂದ ಚಂದವನ್ನು
ಪ್ರಿಯಂಗೆ ಜೊತೆಯಾಗಿ ನಾನಿರುವೆ ನೆರಳಂಗೆ ನಗುವ ಮಗವು ತುಂಬಿದ ಕೊಡದಂತೆ ನನ್ನಳು ನನಗೆ ದೇವರ ವರದಂತೆ ಗುಟ್ಟಾಗಿ ಕೇಳಿ ರಟ್ಟು ಮಾಡಬೇಡಿ ಪಟ್ಟದ ನನ್ನ ರಾಣಿ ಅಂದ ಚಂದವನ್ನು ಬೆಳ್ಳುಳ್ಳಿ ತಿಮ್ಮ ಬರ್ತಾನ ನೋಡಿ ಹೆಂಡತಿ ಕರ್ಕೊಂಡು ಏನ್ ತಿಮ್ಮಣ್ಣ ಏನ್ ಹೇಳ್ತಿ ದೇವ್ರು ಹೆಣ್ಣಾಗತ್ತಂತ ಗಂಡಾಗತ್ತಂತ ಮರ್ಯಾದಿಂದ ಸುಮ್ಮನಿದ್ರೆ ಸರಿ ಅಲ್ಲಿ ನೋಡ್ಲ ತಿಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಗಂಡ್ಸ ಆಗ್ಬಿಟ್ಟವನೆ ಅಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿದ್ ಕೇಳು ಯಾಕೆ ನೀನು ಹೋಗಿ ಗಂಡ್ಸ ಆಗ್ಬೇಕ ಇಲ್ಲ ನಿನ್ನ ಕಳ್ಸನ ಅಂತ ಯಾಕೆ ಹೆಂಗ ಅನ್ಸತ್ತಲ್ಲ ಮೈಗೆ ಮಸನ ಮಾಡಕ್ಕೆ ಬಿಡ್ತೀನಿ ಬಾ ಮಸನ ಮಾಡಕ್ತಿ ಮಸನ ಬರ್ಲೇ ಲೇ ಮೊದ್ಲೋಗಿ ಮೈಗೆ ಸ್ನಾನ ಮಾಡು ಆಮೇಲೆ ಮಸನ ಮಾಡು ಅಂತೆ ನನ್ನ ಮಗನೇ ಹೋತ್ ನನ್ ಮಗನ್ ತಂದು ನನಗೆ ಆಟ ಆಡ್ಸಕ್ ಬರ್ತಾನೆ ಅವತ್ತು ನಿನ್ ಮೇಲೆ ಒಂದ್ ಏಟ್ ಕೈ ಮಾಡಿ ಮೂರ್ ದಿನ ಸರಿಯಾಗಿ ನಿದ್ದೆ ಮಾಡಿಲ್ಲ ನಿಮ್ ಗೌಡ್ರು ಇರ್ಲಿ ಬಿಡೆ ಅದೆಲ್ಲ ಇವಾಗ ಯಾಕೆ ತಿಮ್ಮ ಏನ್ ಬೇರೆವನ ನಮ್ ಹುಡುಗ ತಾನೆ ಅವನು ಅದು ಅಲ್ದೆ ಅವನ ಹೆಂಡತಿ ಬೇರೆ ಬಸರಿ ಆಗವಳೆ ನಮ್ ಕೈಲಾಗಿ ಸಹಾಯ ಮಾಡ್ಬೇಕು ತಿಮ್ಮ ನಾಳೆಯಿಂದ ಕೆಲ್ಸಕ್ ಬಾ ಲೈ ಅವನಿಗೆ ತಿಂಡಿ ಕೊಟ್ ಕಳಿಸು ನಾಳೆಯಿಂದ ಕೆಲ್ಸಕ್ಕೆ ಬಾ ಅಂದ್ರು ಏನೋ ಕೊಟ್ಟವ್ರೆ ತಿಂಡಿ ಕೊಟ್ಟವ್ರೆ ನಿನಗೆ ಇಷ್ಟ ಅಂತ ರವೆ ಹಣ್ಣು ಕೊಟ್ಟವ್ರೆ ಸಾಕು ಅತ್ತೆಗೆ ತಿಂಡಿ ಅಂದ್ರೆ ಇಷ್ಟ ಅವ್ರಿಗೆ ಕೊಟ್ಬಿಡಿ ನಂಗೆ ಸಾಕು ನಾಳೆಯಿಂದ ಅತ್ತೆ ಇಲ್ಲೇ ಊಟಕ್ಕೆ ಬರಕ್ಕೆ ಹೇಳಿ ನಾನೇ ಅಡುಗೆ ಮಾಡ್ತೀನಿ ಆಯ್ತಾ ಅತ್ತೆಗೆ ತಿಂಡಿ ಅಂದ್ರೆ ಪ್ರಾಣ ಅಂದ್ಲ ಚಂಪಾ ಮುಕ್ಕಣವಾ ಇನ್ನೊಂದು ಹೇಳೋಳೆ ನಾಳೆಯಿಂದ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋದು ಬೇಡ ಅವ್ರಿಗೂ ನಾನೇ ಮಾಡಾಕ್ತೀನಿ ಇಲ್ಲಿಗೆ ಊಟಕ್ಕೆ ಬರಳಿ ಅಂದ್ಲು ಓ ನಿನ್ ಸೊಸೆಗೆ ನಿನ್ ಮೇಲೆ ಓ ಪ್ರೀತಿ ಬಂದ್ಬಿಟ್ಟದೆ ಲೋ ಕನೆಕ್ಷನ್ ಚಂಪಾ ಊರಿಗೆ ಬಂದವಳೆ ಅಂತ ಗೊತ್ತಾದ್ಮೇಲೆ ನನ್ನ ನಡಿನ ಮೇಲೆ ಪಂಚನೂ ನಿಲ್ತಾ ಇಲ್ಲ ಕಣ್ಣಿಗೆ ನಿದ್ದೆನೂ ಬರ್ತಾ ಇಲ್ಲ ಕಣ್ಣ ಬೀಟಿನಾಗೆ ಬಿಸ್ಕೆಟ್ ಹಾಕ್ಬಿಟ್ಟು ಅಂತವೇ ಇರ್ಬೇಕು ಅಂದ್ರೆ ಇರ್ತದ ಆಗಾಗ ಮೂಳೆನೂ ಬಿಸಾಕ್ರೆ ಮುದ್ರಕಂ ಬಿದ್ದಿರೋದು ಲೋ ಕನೆಕ್ಷನ್ ಎರಡು ಲಕ್ಷ ಕೊಡ್ತೀನಿ ಅವಳನ್ನ ಹಂಗಾರ ಮಾಡಿ ಕನೆಕ್ಟ್ ಮಾಡ್ಲಾ ಬಡ್ಡಿನೂ ಬೇಡ ಅಷ್ಟು ಬೇಡ ಸರಿ ಸರಿ ಬೆಳಗ್ಗೆ ಮಾತಾಡ್ತೀನಿ ಮನೆಗೆ ಬಡ್ಡಿ ಮಗನ ಮುಸಂಜೆ ಆಯ್ತು ಅಂದ್ರೆ ಮುಲ ಮುಲ ಅನ್ನೋದೇನೋ ನೀರ್ ಕಾಯಿಸ್ತಾ ಇವ್ ನಿಮ್ಮ ಚಪ್ಪಾ ಕಲ್ಸ್ಕೊಬೇತೀನಿ ಹಿಂಗೇನ ಏನಿದು ಆತುರ್ಕೆ ಗೊತ್ತಾಗಿಲ್ಲ ಗುಂಡಿ ಹಾಕೊಂಡಿಲ್ಲ ವಿಭೂತಿ ಹಾಕೊಂಡಿಲ್ಲ ಬಸವೇಗೌಡರು ಬೇಜಾರು ಮಾಡ್ಕೊಳ್ಳೋದಿಲ್ವಾ ಹೋಗ್ಬನ್ನಿ ಅತ್ತೆ ಊಟ ಮಾಡ್ಬಿಟ್ಟು ಆಮೇಲೆ ಒಲೆ ಗುರಿ ಹಾಕಿರಂತೆ ಬನ್ನಿ ಒಂದೇ ನಡಿ ಮಗ ಕನೆಕ್ಷನ್ ಅನ್ನ ನಿಂತ್ಕೋ ಯಾಕೆ ಚಂಪಕ ಸ್ನಾನ ಮಾಡ್ತಾವ್ರೆ ಯಾರನ್ನೂ ಒಳಗಡೆ ಬಿಡ್ಬೇಡಿ ಅಂದವ್ರೆ ಸ್ನಾನ ಹ್ಮ್
10 ರೂಪಾಯಿ. ಹೋಗ್ ತಿಂಡಿ ತಕೋ. ಏನ್ ಸಾಕಾಗ ಮನೇಲಿದ್ಯಾ ಚಂಪಾ? ಯಾರು? ನಾನು ಕನೆಕ್ಷನ್. ಹಾ ಕನೆಕ್ಷನ್, ಕೂತಿರು ಬಂದೆ. ಓಯ್ ಕೂತ್ಕೊಳ್ಳಕ್ ಟೈಮ್ ಎಲ್ಲಿದ್ದು? ಓಸಿ ಅರ್ಜೆಂಟ್ ಮಾತಾಡ್ಬೇಕು, ಬಾಯ್ಲಿ. ಹಾ ಬಂದೆ ಬಂದೆ. ಏನ್ ಕನೆಕ್ಷನ್? ನೋಡ್ ಚಂಪಾ, ಯಾವಾಗ ಯಾರಿಗೆ ಹೆಂಗ್ ಅದೃಷ್ಟ ಕುಲೈಸ್ತೀನಿ ಅಂತ ಹೇಳಕ್ಕಾಯ್ಕಿಲ್ಲ, ಆದ್ರೆ ನಿನ್ಗೆ ಇವತ್ತು ಗುರುದೇಶ ಗುತ್ಕೊಂಡು ಬರ್ತೈತೆ. ಅದೇನ್ ಕರೆಕ್ಟ್ ಆಗಿ ಹೇಳು ಕನೆಕ್ಷನ್. ನಮ್ ಗೌಡ ನಿನ್ಗೆ 5 ಲಕ್ಷ ರೂಪಾಯಿ ಕೊಡಕ್ ಒಪ್ಕೊಂಡವ್ನೆ. ನೀನ್ ಮನ್ಸ್ ಮಾಡಿದ್ರೆ ಮುಚ್ಚೋಗಿರೋ ಹೋಟ್ಲು ನಾವ್ ಓಪನ್ ಮಾಡ್ಬೋದು. ಓಪನ್ ಮಾಡಿದ್ರೆ ದೊಡ್ಡದಾಗಿ ಇಂಪ್ರೂವ್ ಮಾಡ್ಬೋದು. ಇಂಪ್ರೂವ್ ಆದ್ರೆ ನಿನ್ ಲೈಫ್ ಸೂಪರ್ ಆಗಿರ್ತದೆ. ನಮ್ ಗೌಡ ಇಂತ ಆಫರ್ ಯಾರಿಗೂ ಕೊಟ್ಟಿಲ್ಲ, ನಿನ್ಗೆ ಫಸ್ಟ್ ಟೈಮು. ಬೇಡ ಅಂತ ಹೇಳ್ಬೇಡ, ಮನೆ ಬಾಗ್ಲಿಗೆ ಹುಡುಕ ಬಂದದೆ. ಯೋಚನೆ ಮಾಡು, ನಮ್ ತೋಟದ ಮನೆ ಹುಲ್ಲಾಕ್ ರೆಡಿ ಮಾಡಿಸ್ಬಿಡ. ನಾನು ಕನೆಕ್ಷನ್ ಕನೆಕ್ಷನ್ ಅಂತ ನಂಗೆ ಗೊತ್ತು. ಇನ್ನೊಂದ್ಸಲ ಈ ಕಡೆ ತಲೆ ಹಾಕಿದ್ರೆ ಬೋಟ್ ತೆಗೆದ್ ಬಿಡ್ತೀನಿ ಅಂತ ಹೇಳು ನಿಮ್ ಗೌಡನ್ಗೆ. ಬೋಟ್ ಕಳ್ಕೊಳಂಗ್ ಬರ್ತಿದ್ಯಾ? ನೋಡ್ಕತೀನಿ ನಿನ್ನ. ಸ್ಪೀಡ್ ನೋಡಿದ್ರೆ ಹುಡ್ದೆ ಸಿಟ್ ಪಡ್ಕೊಂಡ್ ಬಂದಿರ ಗವನೇ. ಅಲ್ಲಿ ಇದ್ಯಾಕ್ಲಾ? ಏನ್ಲಾ ಅಂದ್ಲು ಗೌಡ್ರೆ? ಅವ್ಳು ಬುಟ್ಟಿ ಬಾಳ ಕೈಕಿಲ್ಲ ಅಂದ್ರೆ ಪ್ರಾಣ ಬಿಟ್ಬಿಡಿ. ನನ್ನ ಪ್ರಾಣ ಯಾಕೆ ಇಂತೀರಿ? ತೋಟದ ಮನೆ ನಾನು ನೋಡ್ಕೋತೀನಿ. ಎಲ್ಲ ಬುಡ್ಡಿ ಐದನೇ ನನ್ನೇ ಸಾಯಿ ಅಂತ ಹೇಳ? ನಿನಗೆ ಅಷ್ಟೋ ಇಷ್ಟ ಏನೋ ಕೊಡೋಣ ಅನ್ಕೊಂಡಿದ್ದೆ. ಹೇಳ್ತೀನಿ ಕೇಳು, ನಿನಗೆ ಅಂಗ ಯಕ್ಕನ್ನು ಕೊಡಕ್ಕಿಲ್ಲ, ಎಲ್ಲ ದಾನಕ್ಕೆ ಬರೆದು ಬಿಡ್ತೀನಿ. ದಾನ? ಗೌಡ್ರೆ ಈ ಕರೆಕ್ಷನ್ ಪರ್ಮಿಷನ್ ಇಲ್ದೆ ಅಂಗ ಯಕ್ಕಲ್ಲ, ಒಂದ್ ಇಂಚುನು ದಾನ ಮಾಡಕ್ ಐಕಿಲ್ಲ ನಿಮ್ ಕೈಲಿ. ಏನ್ಲ ಮಾಡ್ತೀಯ ಕನೆಕ್ಷನ್? ನೀನು ನಾನೇನು ಮಾಡಂಗಿಲ್ಲ ಕೊಡ್ರೆ, ನೀವೇ ಮಾಡಿದ್ರಲ್ಲ ಸಂತೆಲ್ ಬಜ್ಜಿ ಹಾಕೋ ಮಂಜಿ, ಅದೇ ಬೀಕ್ತಿ ಗಂಡ ಕುಬೇರ್ ನೆಂಟೆ, ಅದೇ ಕಿಲ ಕಿಲ ಶಶಿಕಲಾ ಹೇಳವ್ ಗೊತ್ತಾ? ಈಗ ಆ ವಿಚಾರ ಯಾಕ್ ಬಿಡ್ಲ? ನೀ ಹೆಂಗ್ ಹೇಳ್ತೀಯ ಹಂಗ್ ಕೇಳ್ಕೊಂಡು ಹೋಯ್ತೀನಿ. ಹಂಗಾದ್ರೆ ಪಂಚ ಮೇಲೆ ಇಷ್ಟಿನ ಉಡ್ದಾರಕ್ಕೆ ಗೀಯ ನ್ಯಾತಾಕಂತಿರ್ತಿದ್ರಲ್ಲ ಕಿತ್ತಿ ಲಿಡಿ ಅಂದೆ. ಸ್ಯಾಂಡಿ, ಒಬ್ಬನೇ ಏನೋ ಮಾಡ್ತಿದ್ಯಾ? ಪ್ರೇಮ್, ನಾನು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀನೋ? ಏನೋ ಚಂಪಾ ಉಳ್ಕೊಂಡಿರೋ ಲಾಡ್ಜ್ಗೆ ಹೋಗಿದ್ನೋ, ಮಾತಾಡ್ತಾ ಕೂತಿದ್ವಿ, ಮಾತಾಡ್ತಾ ಹಾಗೆ ಮೂವ್ ಮಾಡಿದೆ ಕಣೋ, ಕ್ರೇಸ್ಗೆ ನೋಡೋಣ ಅಂತ ಹ್ಯಾಂಡಿಕ್ಯಾಮ್ ಇಟ್ಟಿದ್ದೆ. ಅಷ್ಟೊಳಗೆ ಯಾರೋ ಬಂದರು, ನಾನು ಗಾಬರಿನಲ್ಲಿ ಹ್ಯಾಂಡಿಕ್ಯಾಮ್ನಲ್ಲೇ ಮರ್ತುಬಿಟ್ಟಿದ್ದೀನೋ. ಗೊತ್ತಾಯ್ತು, ಇವಾಗ ಅದರಲ್ಲಿ ನಿಮ್ಮಿಬ್ರದ್ದು ವಿಡಿಯೋ ಇದೆ. ಅದು ಟಿವಿ ಗಿವಿಗೆ ಹೋಗಿ ಟೆಲಿಕಾಸ್ಟ್ ಆದರೆ ಅಂತ ನಿನಗೆ ಭಯ. ಚಾನಲ್ ಅವರು ನಿನ್ನ ವಿಡಿಯೋನ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕೊಂಡು ಟೆಲಿಕಾಸ್ಟ್ ಮಾಡೋದಕ್ಕೆ ನೀನು ಹೀರೋನೂ ಅಲ್ಲ ಮಿನಿಸ್ಟ್ರು ಅಲ್ಲ. ತಗೋ ಕುಡಿ.
ಚಂಪಾ, ಕೆಲಸಕ್ಕೆ ಹೋಗಿದ್ದು ಬರ್ತೀನಿ. ಆ ಡಾಕ್ಟರ್ ಬಂದವನಂತ ನಿನ್ನನ್ನು ಎದುರ್ಕೋಬೇಡ. ಅವನೇನು ಹೇಳಿದ್ರು ನಾನು ನಂಬಕ್ಕಿಲ್ಲ. ಬರ್ತೀನಿ. ಬರ್ಬೇಕಾರೆ ಗೌಡ್ರ ತೋಡ್ದಾಗೆ ಒಂದ್ ಕೌಳಿಗೆ ಎಲೆ ಕುಯ್ಕಬಾಪ, ಎಲ್ಲ ಖಾಲಿಯಾಗಿ ಹೋಗೈತೆ ಮಗ್ನೆ. ಆಯ್ತವ, ಬಿಸಿನೀರ್ ಕೈಸೋಳೆ, ಹೋಗಿ ಸ್ನಾನ ಮಾಡ್ಕೋ. ಓ ಸರಿ ಕಪ್ಪ, ಆಯ್ತು. ಈಗೀತ ಬೆಳೆ ಚೆನ್ನಾಗಿ ಬಂದದೆ, ಊಡ ಹೊಡ್ಕೊಬಿಟ್ಟವೆ. ಅದೇನು ಔಷಧಿ ಕೊಟ್ಟಾರೋ ಈ ಸರ್ಕಾರದ ಲೋಕಲ್ ಔಷಧಿ. ತಿಮ್ಮ ಗೌಡ್ರೆ, ಈ ಕಡೆ ಎಲ್ಲ ಹೊಡೆದ ಔಷಧಿ ಈ ಚೂರ ಆಯ್ತು ಗೌಡ್ರೆ. ಹಾ, ಈ ಕಡೆ ಈ ಚೂರೂ ಆಯ್ತು, ಎರಡು ಸಾರ ಆಗಿಲ್ಲ. ಮಳೆ ಬರೋ ಹಂಗೈತೆ, ಜಲ್ದಿ ಮುಗಿಸಿ. ಜೋರಾಗಿ ಏನಾದ್ರು ಮಳೆ ಬರೋ ಹಂಗಿದ್ರೆ ನಿಲ್ಸ್ಬಿಡ್ಬೇಕು. ರಾತ್ರಿ ಮಲಗಿರ್ಬೇಕಾದ್ರೆ ನನ್ನ ಹೆಂಡತಿ ಒಂದು ವಿಷಯ ಹೇಳಿದ್ಲು, ಅದೇನು ಅಂತ ಗೊತ್ತಾದ್ರೆ ನಿನಗೆ ಖುಷಿ ಪಡ್ತೀಯ. ಚಂಪನಗ್ ಗೊತ್ತಾದ್ರೆ ಇನ್ನೂ ಖುಷಿ ಪಡ್ತಾಳೆ ಗೊತ್ತಾ. ಅದೇನು ಹೇಳಿ ಗೌಡ್ರೆ? ಅದೇನು ಅಂತ ಸಂಜೆ ಮನೆ ತಾಕ್ ಬಾ, ನಾನು ನನ್ನ ಹೆಂಡತಿ ನಿನ್ಗೆ ಹೇಳ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ನೋಡ್ಬೇಡಿ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತ್ಬಿಡಿ. ನಾನೀಗ ನನ್ನ ಗಂಡನ ಜೊತೆ ನೆಮ್ಮದಿಯಾಗಿ ಬಾಳ್ತಾ ಇದ್ದೀನಿ. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ, ನಿಮ್ಮ ಕೈ ಮುಗಿತೀನಿ ಹೊರಟು. ತೊಂದರೆ ಕೊಡಕ್ ಬಂದಿಲ್ಲ, ನಿನ್ನಂತ ಸುಂದರವಾದ ಒಂದು ಹೆಣ್ಣಿನ ಮಾತ್ ನಂಬಿ ಹಿಂದೆ ಹೋದ ಗಂಡಸರಿಗೆ ತೊಂದರೆ ಆಗ್ಬಾರ್ದು. ಹಂಗೆ ತೊಂದರೆ ಕೊಟ್ಟ ನಿಮ್ಮಂಥವ್ರಿಗೆ ನೆಮ್ಮದಿ ಸಿಗ್ಬಾರ್ದು, ಹಂಗ್ ಮಾಡಕ್ ಬಂದಿದ್ದೀನಿ. ಅರ್ಥ ಆಗ್ಲಿಲ್ವಾ? ಅರ್ಥ ಆಗೋದೇ ಇಲ್ಲ ಅನ್ಕೋಬೇಡ, ಇದರಲ್ಲಿರೋ ವಿಡಿಯೋ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಲೆಂತ್ ಇಲ್ಲ, ಜಸ್ಟ್ 5 ಮಿನಿಟ್ಸ್. ಇದನ್ನ ಜನರಿಗೆ ತೋರಿಸಲ್ಲ, ಜಗತ್ತಿಗೆ ತೋರಿಸ್ತೀನಿ. ಸಾರಿ, ಹೋಗ್ಲಾ? ಒಬ್ರೆ ಬತ್ತಿದ್ದೀರಿ? ಮನೆ ಹತ್ರಕ್ಕೆ ಹೋದ್ರೆ ಅಲ್ಲೂ ಇಲ್ಲ, ತೋಟದಾಗ ಹೋದ್ರೆ ಅಲ್ಲೂ ಇಲ್ಲ. ನೀನು ಅದ ಮಾಡ್ಕೋ, ನಾನು ಒತ್ತಾರನ್ನ ಹೇಳಿದ್ದೀನಿ, ಅವನು ಬರ್ತಾನೆ. ಬಾಯಿಲಿ ಎಣ್ಣೆ ಕುಡಿತೀಯ? ಸ್ವಲ್ಪ ಕುಡಿ. ಬೇಡ ಸರ್. ತಿಮ್ಮಣ್ಣ, ನೀನು ಎಂಥ ಒಳ್ಳೆ ಮನುಷ್ಯ ಅಂದರೆ, ಹಿಂದಿನ ತ್ರೇತಾಯುಗ, ದ್ವಾಪರ ಯುಗ, ಈ ಕಲಿಯುಗದಲ್ಲಿ ಹುಡುಕಿದ್ರೆ ಸಿಗಲ್ಲ. ನಿಂಗೊಂದು ವಿಷಯ ಹೇಳ್ತೀನಿ ಕೇಳು. ಹೆಂಡತಿ ಮೇಲೆ ಅನುಮಾನಪಟ್ಟ ರಾಮಂಗೆ ರಾಮಾಯಣ ಬರೆದರು. ಒಬ್ಳಿಗೆ 5 ಜನ ಗಂಡಂದಿರು, ಪಾಂಡವರು. ಅವಳು ಸೀರೆನ ಹಿಡಿದೇಳ್ದಂಥ ಕವರವರಿಗೆ ಮಹಾಭಾರತ ಬರುತ್ತೆ. ಇನ್ನು ಆ ನಮ್ಮಪ್ಪ ಕೃಷ್ಣಂಗೆ ಒಟ್ಟು 16,000 ಜನ ಹೆಂಡತಿರು. ಅವನಿಗೆ ಭಗವದ್ಗೀತೆ ಬರೆದರು. ಈ ಎಲ್ಲ ಗಂಡಸರಿಗಿಂತನೂ ಒಳ್ಳೆ ಮನಸ್ಸಿರೋ, ಒಳ್ಳೆ ನಡತೆ ಇರೋ ಮನುಷ್ಯ ಅಂದರೆ ಅದು ನಮ್ಮ ತಿಮ್ಮಣ್ಣ ಅಂತ ನಾನು ಎಲ್ಲಿ ಬೇಕಾದ್ರೂ ಚಾಲೆಂಜ್ ಮಾಡಿ ಹೇಳ್ತೀನಿ. ಅಂತ ತಿಮ್ಮಣ್ಣನಿಗೆ ಎಂಥ ಮೋಸ ಆಗಿದೆ ಅನ್ನೋದನ್ನು ಇವತ್ತು ನಾನು ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದೆ.
ಏನು ಗೊತ್ತಾಗ್ತಿಲ್ಲ ತಿಮ್ಮಣ್ಣ, ನಿಂಗೊಂದು ಒಳ್ಳೆಯ ಪಿಕ್ಚರ್ ತೋರಿಸ್ತೇನೆ ನೋಡು, ಆವಾಗ ನಿಮಗೆ ಗೊತ್ತಾಗುತ್ತೆ. ಯಾಕೆ ಈ ತಿಮ್ಮಣ್ಣ ನಿಮ್ಗುಡ್ದವ್ರು ಅಂದ್ಕೊಂಬಿಡಿ, ನನ್ ಚಂಪ ತುಂಬಾ ಒಳ್ಳೆವಳು, ಅವಳ ಮೇಲೆ ನಂಗೆ ನಂಬಿಕೆ ಇದೆ. ಏನು ಗೊತ್ತಿಲ್ಲದೆ ನಾನು ತಪ್ಪು ಮಾಡಿರ್ತಾಳೆ, ಈ ವಿಷಯನ ಯಾರಿಗೂ ಹೇಳ್ಬೇಡಿ, ಈ ಬಂಡಿ ಬಗ್ಗೆ ಮಾರ್ನ ಕಳಿಬೇಡಿ. ನಿಮ್ದಮ್ಮ ಹೇಳ್ತೀನಿ ಸಾ, ನಿಮ್ದಮ್ಮಯ್ಯ ನಿನ್ನಂತ ಒಳ್ಳೆ ಮನಸ್ಸಿರು ಯಾವ ಗಂಡಸರು ಈ ತರ ಆಗ್ಬಾರ್ದು. ತಗೋ ಇದನ್ನ ತಗೊಂಡೋಗಿ ನಿನ್ನ ಹೆಂಡತಿಗೆ ತೋರಿಸು, ಇನ್ಮೇಲೆ ಆದ್ರೂ ಒಳ್ಳೆಯವಳಾಗ್ಲಿ. ಡಾಕ್ಟರ್ ಸರ್, ಹೆಣ್ಮಕ್ಳು ಮಲಿಕೊಂಡ್ರೆ ಒಳ್ಳೇದಾಯ್ತದ ಹೇಳು ಚಂಪಾ. ನಾನು ಬಸವೇಗೌಡ ಮನೆ ತಗೋ ಹೋಗ್ಬತ್ತೀನಿ, ಅಲ್ಲಿಂದ ಬಂದ್ಮ್ಯಾಗೆ ನಿಂಗೊಂದು ವಿಷಯ ಹೇಳ್ತೀನಿ, ಆ ವಿಷಯ ಕೇಳಿದ್ರೆ ನೀ ಖುಷಿ ಆಯ್ತೀಯ, ನಾನು ತುಂಬ ಖುಷಿ ಆಯ್ತೀನಿ, ಹೋಗಿ ಬರ್ಲಾ? ತನ್ನವ್ವ ಬಂದಿದ್ರೊತ್ತೆ, ಆದ್ರೆ ಏನು ಕೊಡ್ನಿಲ್ಲ, ಬಸವೇಗೌಡ್ರ ಮನೆಗೆ ಹೋಗಿ ಬರ್ತೀನಿ ಅಂತಂದ್ರು, ಬಂದ್ಮೇಲೆ ತಂದ್ಕೊಡ್ತೀನಿ. ಅವನು ಕೊಟ್ಟೆಟ್ಗೆ ಮಾರಿದ್ದೆ ತಂದ್ಕೊಟ್ಬಿಡವ, ಇತ್ಲಾಗಿರ್ತೀನಿ. ಹ್ಞೂ ಅತ್ತೆ, ಆಯ್ತು. Thank you.
ಬಸವೇಗೌಡ ಮನೆ ತಗೋಗ್ಬಿಡ್ತೀನಿ. ಅಲ್ಲಿದ್ದು ಬಂದ್ಮ್ಯಾಕೆ ನಿಮಗೊಂದು ವಿಷಯ ಹೇಳ್ತೀನಿ. ಆ ವಿಷಯ ಕೇಳಿದ್ರೆ ನೀ ಖುಷಿ ಆಯ್ತೀಯ, ನಾನು ತುಂಬ ಖುಷಿ ಆಯ್ತೀನಿ. ನಿನ್ನಂತವ್ರ ಜೊತೆ ಬದುಕಕ್ಕೆ ನಾನು ಹೇಳಿಯಲ್ಲ, ನೀನು ಬದುಕಬಾರ್ದು, ನಾನು ಬದುಕೋದಿಲ್ಲ. ಗೌಡ್ರೆ ಲೋ ತಿಮ್ಮ, ಮನೆ ಹತ್ರಕ್ಕೆ ಹೋದ್ರೆ ಅಲ್ಲೂ ಇಲ್ಲ, ತೋಟದಾಗ ಹೋದ್ರೆ ಅಲ್ಲೂ ಇಲ್ಲ, ಎಲ್ಗೋಗಿದ್ಲ ಬಾ. ಲೇ ತಿಮ್ಮ ಬಂದವನ್ ನೋಡು. ಹಾ ಬಂದೆ. ತಿಮ್ಮ ಇದ್ರಲ್ಲಿ ನಿನಗೂ ನಿನ್ನ ಹೆಂಡತಿಗೂ ಹೊಸ ಬಟ್ಟೆ ಅದೇ. ನೀನಿವತ್ತಂಗೆ ಮದುವೆ ಆಗಿ 4 ವರ್ಷ ಆಯ್ತು. ನೋಡು ನಿನ್ನ ಮದುವೆ ತಾರೀಖ ಆ ತೊಲೆ ಮೇಲೆ ಗುರ್ತಾಕಿವ್ನಿ. ಯಾಕಪ್ಪ ಅಳ್ತೀಯ ತಿಮ್ಮ? ನನ್ನ ಮನೆ ಮಗನಿಗಿಂತ ಹೆಚ್ಚಾಗಿ ದುಡಿತೀಯ. ನಿಂಗೆ ಇಷ್ಟು ಮಾಡ್ತಿದ್ರೆ ನನ್ನ ಮನ್ಸು ಹೋಗ್ತದ? ನಾಳೆ ನೀನು ನಿನ್ನ ಹೆಂಡತಿನು ಹೊಸಪಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಕೆಲ್ಸಕ್ಕೆ ಬರಬೇಡ, ನಾಳೆ ಪುರ್ಸತ್ತಾಗಿರು. ತಗೊಳ್ಳಪ್ಪ. ತಗೊಳ್ಳತ್ತಿಮ್ಮ. ತಗೋ. ಬಡ್ಡಿ ಮಗನು ಹೆಂಗರಡು. ಕನಕ್ಸನ್ನಣ್ಣ, ಇವಳೇನು ಹೊಸಿ ಆಟ ಆಡುತ್ತಾ? ಹಿಂಗಾದದ್ದು ಒಳ್ಳೇದಾಯ್ತು ಬಿಡು. ಮಾಡ್ಬಾರದು ಮಾಡಿದ್ರೆ ದೇವ್ರು ಹಿಂಗೆ ಮಾಡೋದು ಅದಕ್ಕೆ ಹಿಂಗಾಗಿರೋದು. ಹೆಂಡತಿ ಸತ್ತಿಲ್ಲ, ಅವಳು ಒಳ್ಳೆಯವಳು. ಅವಳ ಬಗ್ಗೆ ಯಾರು ಮಾತಾಡಬೇಡಿ, ಯಾರು ಮಾತಾಡಬೇಡಿ. ನನ್ನ ಹೆಂಡತಿ ಪತಿವ್ರತೆ ಅವಳು ಸತ್ತಿಲ್ಲ. ನನ್ನ ಹೆಂಡತಿ ಒಳ್ಳೆಯವಳು, ಅವಳು ಸತ್ತಿಲ್ಲ, ಅವಳು ಸತ್ತಿಲ್ಲ. ಅವಳ ಬಗ್ಗೆ ಯಾರು ಮಾತಾಡಬೇಡಿ, ಯಾರು ಮಾತಾಡಬೇಡಿ. ಅವಳು ಸತ್ತಿಲ್ಲ, ನೆಂಟರು ಒಳ್ಳೆವಳು, ಅವಳು ನನ್ನ ದೇವತೆ. ನನ್ನ ಚಪ್ಪ ಸತ್ತಿಲ್ಲ. ತಾನು ಮಾಡಿರೋ ತಪ್ಪಿಂದ ತನ್ನ ಗಂಡ ಸಾಯ್ಬಾರ್ದು, ಅವನು ಚೆನ್ನಾಗಿರಬೇಕು ಅಂತ ತನ್ನ ಪ್ರಾಣನೇ ಕಳ್ಕೊಂಬಿಟ್ಲು ಸರ್. ಅವತ್ತು ಊರು ಬಿಟ್ಟು ಹೋದವನು ಸರ್ ತಿಮ್ಮ. ಇವತ್ತಿನವರೆಗೂ ಎಲ್ಲವನೇ, ಹೆಂಗವನೇ, ಸತ್ತವನ ಬದುಕವನ ಒಂದೂ ಗೊತ್ತಿಲ್ಲ ಸರ್. ಇಷ್ಟು ವರ್ಷ ಆದರೂ ಬದುಕಿದ್ದಾರೆ ಅಂತೀರಾ? ಸತ್ತವನೇ ಅಂದರೆ ಯಾರು ನಂಬಲ್ಲ ಸರ್. ಅಕಸ್ಮಾತ್ ಅವನು ಸತ್ತೇ ಹೋಗಿದ್ರು ನಮ್ಮ ಹಳ್ಳಿ ಜನಗಳ ಮನಸ್ಸಲ್ಲಿ ಅವನು ಯಾವತ್ತೂ ಉಳಿದಿರ್ತಾನೆ ಸರ್. ಸರ್ ಆಮೇಲೆ ಅವನೇನಾದರೂ ಬದುಕಿದ್ದು ಇಂಥ ಕಡೆ ಇದ್ದಾನೆ ಅಂತ ಗೊತ್ತಾದರೆ ಖಂಡಿತ ನಿಮಗೆ ತಿಳಿಸ್ತೀನಿ ಸರ್. ಓಕೆ ಪರಂಗ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಸಿ ಯು ಬೆಳ್ಳಿ. Thank you.
ನನ್ನ ಪ್ರೀತಿಯ ಪ್ರೇಕ್ಷಕರೇ, ಈ ಪರ್ಸಂಗ ತಿಮ್ಮಣ್ಣನ್ನ ನಾವು ನೋಡಲೇಬೇಕು ಅಂತ ಹುಡಿಕೊಂಡು ಹೊರಟಾಗ ನಮ್ಮ ಕ್ಯಾಮ್ರಾ ಕಣ್ಣು ಕಂಡಿದ್ದು ಹಿಂಗೆ. Oh,